ಚೈಂಗ್ ಪೈಂಕ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನೈಜ ಗುಣಮಟ್ಟ ನೈಜ ಸೌಂದರ್ಯ ಸತ್ಯನಾಥ್ ಸ್ಟೋರ್ಸ್. ಏ ಕಿಸ್ನ, ಕೂಲಿಂಗ್ ಗ್ಲಾಸ್ ಹಾಕ. ಹೌದ್ ಮರ, ಇಲ್ಲಿ ಸಾಲ ಕೊಡುದಿಲ್ಲ. ಕೂಲಿಂಗ್ ಗ್ಲಾಸ್ ಹಾಕ, ಅದು ಚೈನ್ ಗಿನ್ ಎಲ್ಲ ಹೆರ್ಗಾಕ. ಅಲ್ಲಿ ಚೈನ್ ಅಲ್ಲಿ ಒಳಗೆ ಇರ್ಲಿ ಮರ, ಗಿಲಿಟ್ ಇದೆ ಅದು. ಮತ್ ಕಡಿಕಲ್ ಗೊತ್ತಾರ ಮತ್ ಕಷ್ಟ. ಅದೆಂತ ಅದೇ ನಿನ್ ತೋರಿಸ ಮುಡಿಕೊಂಬಲ್ಲಿ. ನೀನ್ ಎಷ್ಟು ಲಕ್ಷ ಸಾಲ ಮಾಡುದಾ? ಈಗ ಒಂದು ಫಸ್ಟ್ ನಂಗೊಂದು 10 ಲಕ್ಷ ಸಿಕ್ಕರೆ ಸಾಕು. ನೀ ಎಂತ ಗ್ಯಾಂಡಿರ, ನಿಂಗೆ 10 ಲಕ್ಷ ಈಗ ನಿಂಗೆ 1 ಎಕರೆ ಇತ್ತು ಅಂದೇಳಿ ಹೇಳುದಲ್ಲ. ಕೇಂದ್ರ ಕೋಳಿ 20 ಎಕರೆ ಇತ್ತು, 30 ಎಕರೆ ಇತ್ತು ಅಂದ ಹೇಳ. ಓ ಆರ್ಡ್ರಿ ಸಿಕ್ಕಿಂತಲ್ಲ ಮರ. ಅದು ಕಡಿ ಕಾಂಬರ ಅದಲ್ಲಿ ಸೆಟ್ಟಿಂಗ್ ಮಾಡ್ಲಕ್ಕ ಎದ್ದ ಅಲ್ಲೇ ಮಾತಾಡಿ ಇಟ್ಟಿದಲ್ಲ. ಎಲ್ಲಿ ಇಟ್ಟಿದ್ದಲ್ಲ? ಸೆಟ್ರ್ ಹತ್ರ ಎಲ್ಲ ಮಾತಾಡಿ ಇಟ್ಟಿದೆ. ನಂಗೆ ನೀ ಜಾಮೀನಿ ಹಕ್ಕ. ನಂಗ್ ನೀನ್, ನಿಂಗ್ ನಾನ್, ನಾವಿಬ್ರು ಮಾಡ್ಕೊಂಬ. ಮಾತ್ರ ಕೇಂದ್ರ ದೊಡ್ಡ ದೊಡ್ಡದೇ ಕೊಡ್ಚಿಕ್ ಗೊತ್ತಾಯ್ತಾ? ಸಣ್ಣದೇ ಅಂತ ಮಾತಾಡೋಕಿಲ್ಲ. ನಡ್ಕ ಬಂದ ಸೈಕಲ್ ಹಂಗ್ ಬಂದೆಲ್ಲ ಹೇಳ್ಬೇಡ. ಸೈಕಲ್ ಸೈಡ್ ಹಂಗ ಇಟ್ಟಿದೆಲ್ಲ. ಬಸ್ ಹಂಗ್ ಬಂದ ಹೇಳ್ರಿ? ಬಸ್ ಅಲ್ಲ, ದೊಡ್ಡದಲ್ಲ ದೊಡ್ಡದಲ್ಲ. ನಿಮ್ ಕಾರ್ ಹಂಗ್ ಬಂದ? ಸ್ವಿಫ್ಟ್ ಡಿಸೈರ್ ಹಂಗ್ ಬಂದದ್ ಅಂಬುದು ಹಾಂಡಾ ಸಿಟಿ ಅಲ್ಲ. ನಿಂದು ಹಾಂಡಾ ಸಿಟಿ ಅನ್ನ, ನಂದು ಸ್ವಿಫ್ಟ್ ಡಿಸೈರ್ ಅಂತ. ಇನ್ನು ದೊಡ್ಡ ಯಾವ್ದು ಇತ್ತು ಕಾಂಬ? ಅದ ಎಂತ ಇನ್ನು ದೊಡ್ಡ ಬಸ್? ಎಂತ ಎಂತ ಬಾಯಿ ಬಂದದ ಹೇಳಿ. ಮಾತ್ರ ಫಸ್ಟ್ ಕೇಳದ್ ಲಾಸ್ಟ್ ವರೆಗೆ ನೆನ್ಪಿಡ್ಕ ಹಾಪುರವ್ರಿ ಗೊತ್ತಾಯ್ತಾ? ರೈಲ್ ಹಂಗ್ ಬಂದ ಹೇಳುವ? ಇಮಂದಂಗ್ ಬಂದಂದ ಹೇಳ. ನಾನ್ ಮನೆಗೆ ಇಳಿಸಿದ್ ನೀನು ಅಲ್ಲಿ ದೊಡ್ಡದಲ್ಲ ಮರ. ಈಗ ಅಲ್ಲಿ ಕೂಲಿಂಗ್ ಎಲ್ಲ ಸಾಕು. ಅಲ್ಲಿ ಬಂದ್ 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 ಸುಮ್ನೆ ಆಯ್ಕೋ. ಮತ್ತೆಂತ ಬೇರೆ ಎಂತ ಮಾತಾಡ? ಇಂಗ್ಲಿಷ್ ಪೇಪರ್ ತರಲಿ ಅಣ್ಣ ನೀನು. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಇಂಗ್ಲಿಷ್ ಪೇಪರ್ ತರಲಿ. ಇಂಗ್ಲಿಷ್ ಪೇಪರ್ ತರಲಿ. ಓದು ಬರ್ತಕೊಂಡು ಇಂಗ್ಲಿಷ್ ಪೇಪರ್ ಗ್ಲಾಸ್ ಕಡೆ ರೆಡಿ. 1 2 3 ದೊಡ್ಡ ದೊಡ್ಡದು ಬಿಡಕ. ಎಂತ ನಾ ಹೇಳ್ತಿ, ನೀನ್ ಸುಮ್ಮನೆ ಐಕ ಶುರು ಮಾಡು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಯಾರನ್ನು ಗೊತ್ತಾಯಿಲ್ಲ. ನಾನು ವಿಷ್ಣು ಶೆಟ್ಟಿ. ನಮ್ಗೆ ಸ್ವಲ್ಪ ಈ ಲೋನ್ ಬೇಕಂದೇಳಿ ಬಂದದ್ದು ಮೇಡಮ್. ನಾವು ಇದು ಕೃಷಿ ಸಾಲ ಎಲ್ಲ ಕೊಡ್ತಾರ ಮೇಡಮ್. ಈಗ ಬಡ್ಡಿ ನಮ್ದೊಂದು ಎಷ್ಟೆಕ್ರಿ? ಅವ್ರದೊಂದು 20 ಎಕರೆ ಇತ್ತು ಮೇಡಮ್. 20 ಎಕರೆ ಅಲ್ಲಿ ಹೊಳಿ ಸಾಲಂಗೆ. ಅಲ್ಲ ಬೈಕ್ ಅಡಿ ಬದಂಗ ಈ ಬದಂಗ ಹೊಳಿ ಇತ್ತಲ್ಲ, ಆ ಬದಂಗ 20 ಎಕರೆ ಇತ್ತು. ಅದಕ್ಕೆ ತಾಂಗಿ 21 ಎಕರೆ ನಂದಿತ್ತು ಮೇಡಮ್. ಅದ್ರಂಗ ಒಂದು 10 ಎಕರೆ ಕುಮ್ಕಿ ಇತ್ತು ನಂದ. ಅವನೊಂದ್ 8 ಎಕರೆ ಕುಮ್ಕಿ ಇತ್ತು. ಕಬ್ಬು ಕಬ್ಬು ಲೆಕ್ಕಕ್ಕೆ ಬರ್ತೀರಾ ಸರ್? ಅಲ್ಲ ಆದ್ರೆ ನಾವಲ್ಲಿ ವ್ಯವಸಾಯ ಮಾಡ್ತಲ್ಲ ಮೇಡಮ್. ಅದ ನಾವು ಕಬ್ಬು ಬೆಳೆ ಕಡಿಮೆ ಮಾಡಿದ್ ಕಬ್ಬು ಕಬ್ಬು ಹಾಕೋಕೆ ಕಬ್ಬು ಬೆಳೆದು ನಾವೀಗ ಮಂಡ್ಯ ಕಳಿಸಿ ಕೊಡು ಸಕ್ರಿ ಮಾಡು ಆಯ್ತಾ? ಅದಕ್ಕೆ ನಮ್ಗೆ ಎಲ್ಲ ನೀವೊಂದು ಸಾಲ ಕೊಟ್ಟು ನಮ್ಮನ್ನೊಂದು ಉದ್ಧಾರ ಮಾಡಕ್ಕೆ. ಯಾಕಂದ್ರೆ ಹೇಳಿದ್ರೆ ನಾವೆಲ್ಲ ಬಾರಿ ನಮ್ಮ ದುಡ್ಡಿತ್ತಲ್ಲ. ನಮಗೆ ದುಡ್ಡಿತ್ತು, 6 ಮಂದಿ ತಗೊಂಬೋದು ಮೇಡಮ್. ಅಂದ್ರೆ ಈಗ ಸಿಗುತ್ತಲ್ಲ ಗೌರ್ಮೆಂಟ್ ಫೆಸಿಲಿಟಿ, ಅದು ಸಬ್ಸಿಡಿ ಅದೆಲ್ಲ ಸಿಕ್ಕೋದಿಗೆ ಉಪಯೋಗಿಸ್ಕೊಂಬ ಅಂತ ಹೇಳಿ. ಅಲ್ಲ ನಂಗೆ ಒಂದು ಡೌಟ್. ನೀವು ದುಡ್ಡು ಇದ್ದಾರೆ ಅಂದ್ರ ಮೇಲೆ ಸಾಲ ಏನ್ ತಕ್ಬೇಕು? ಅಲ್ಲ ಹಂಗಲ್ಲ, ಸಿಕ್ಕತ್ತಲ್ಲ. ನಾವೀಗ ದುಡ್ಡು ಇದ್ರೆ ನಮ್ ಸಾಲ ತೀರ್ಸಕರ ದುಡ್ಡು ಬೇಕಲ್ಲ. ಈಗ ಎಲ್ಲಾರು ಲಾಸ್ ಆರ ಏ ಕಬ್ಬು ಬೆಳೆದ ಕಬ್ಬು ಬೆಳಿ ಎಲ್ಲ ಹಾಳಾಯ್ತಪ್ಪ. ಅಲ್ಲ ನೀವು ಈಗ ಕಬ್ಬು ಬೆಳೆ ಆನಿ ಬಂದ ಆನಿ ಬಂದ ನಮ್ ಬೈಕ್ ಅಡಿ ಬಂದ ಆನಿ ಎಲ್ಲ ಬಂದ್ ಅದು ಹೀಗ್ ಬಂದ. ನೀವು ಹೇಳ್ರಿ ದುಡ್ಡಿತ್ತು ಬೆಳಿ ಎಲ್ಲ ನಾಶ ಆರೆ ಸಾಲ ಬೇಕಾಗ್ತ ಹೇಳಿ. ನೀವು ಲಾಸ್ಟ್ ಬಂದ್ಕೊಂಡು ಬ್ಯಾಂಕಿಗೆ ಹೇಳ್ತ್ರಿ, ನನ್ ಬೆಳೆ ಎಲ್ಲ ನಾಶ ಆಯ್ತು, ನಂದೆಲ್ಲ ಹೋಯ್ತು ಬೆಳೆ, ಏನು ಇಲ್ಲ, ನಂಗೆ ಈಗ ಸಾಲ ಕಟ್ಟುಕತ್ತಿಲ್ಲ ಅಂದೇಳಿ ಹೇಳಿ ನೀವು ಕೈ ಚಲ್ಲಿ ಹೋತ್ರಿ. ನಾವು ಬ್ಯಾಂಕಿನಾರಂತ ಮಾಡ್ಕ? ಅಲ್ಲ ನಮ್ದು 20 ಅಲ್ಲ ನಂಗೆ ಗೊತ್ತು ಸರ್, ನಮ್ ಬ್ಯಾಂಕ್ ಹೆಸರು ನಮ್ ಬ್ಯಾಂಕ್, ಅದ್ರ ಟಾಗ್ ಲೈನ್ ಇದ್ದದ ನಿಮ್ದೇ ಬ್ಯಾಂಕ್ ಅನ್ಕೊಂಡು ಬನ್ನಿ ಅಂದೇಳಿ ಹೇಳ್ಕೊಂಡೆ ನಾವ್ ಹಾಕಿತ್ತ. ಹಂಗ ಅಂದೇಳಿ ಹೇಳ್ಕೊಂಡ ನೀವ್ ಈ ತರ ಮಾಡದಿದ್ರೆ ನಮ್ ಬ್ಯಾಂಕಿಗೂ ಲಾಸ್ ಅಲ್ಲ ಸರ್? ಮೇಡಮ್ ನಮ್ದೇ ಬ್ಯಾಂಕ್ ಅನ್ಕೊಂಡು ಬಂದದ್ದು ನಮ್ಮ ಬ್ಯಾಂಕ್ ಅಂದ್ರೆ ನೀವು ನಮ್ದೇ ಬ್ಯಾಂಕ್ ಅಂತೇಳಿ ನೀವು ಬಂದ್ರಿ ಅಂತ ಹೇಳಿ ನಂಗೆ ಖುಷಿ. ಆದ್ರೆ ಲಾಸ್ಟ್ಗೆ ನೀವು ನಿಮ್ದು ಬೆಳೆ ನಾಶ ಆಯ್ತು ಹೋಯ್ತು ಅಂದೇಳಿ ಹೇಳ್ಕೊಂಡ ನಿಮ್ ಹತ್ರ ದುಡ್ಡು ಇದ್ರು ಸಹ ನೀವು ಕಟ್ಟದೆ ಇದ್ರೆ ದುಡ್ಡು ಬೇಕತ್ತಲ್ಲ ಮೇಡಮ್, ಅದು ಒಂದು ಎಮರ್ಜೆನ್ಸಿಗೆ. ವಿಷ್ಣು
ನಾವು ಯಾವ್ದಾದ್ರು ಬ್ಯಾಂಕಿಗೆ ಮೋಸ ಮಾಡೋದಿತ್ತ? ಯಾವ್ದಿಲ್ಲ, ಇಷ್ಟು ಬ್ಯಾಂಕ್ ಅಲ್ಲ ಸಾಲ ತಗೊಂಡಿದ್ದ, ನಮ್ಮ ನಿಮ್ದು ಅವ್ರದ್ದು ಅಲ್ಲಿದ್ದು ಎಲ್ಲೋ ಇಲ್ಲಿದ್ದು ಎಲ್ಲ ಬ್ಯಾಂಕ್ ಅಲ್ಲ ಸಮಕಟ್ಟಿ. ನೀವು ಜಾಸ್ತಿ ಇಲ್ಲ ಮೆಲ್ಲ ಮಾತಾಡ್ಕ, ಇಲ್ಲ ಇಲ್ಲ ಗಟ್ಟಿ ಗಟ್ಟಿ ಮಾತಾಡಿ ಮತ್ತೆ ಲೋನ್ ಕೊಡೋದವ್ರು ಇಂದ್ರೆ ಬಂದು ಹೆದರ್ಸಿಬಿಡ್ತಿರೋ? ಹೆದರ್ಸೋದಿಲ್ಲ ಸರ್. ನಾವು ಎಂತ ಗೊತ್ತಾ ಸರ್, ಕೃಷಿಕರಿಗೆ ನಮ್ಮ ಬ್ಯಾಂಕ್ ಇಂದ ಯಾವತ್ತು ಅವರಿಗೆ ಅವ್ರದ್ದೇ ಬ್ಯಾಂಕ್ ಇದೆ. ಕೃಷಿಕರದ್ದೇ ಬ್ಯಾಂಕ್, ಯಾವ ಕೃಷಿಕರಿಗೆ ಆ ಲೋನ್ ಇದ ಅಗತ್ಯ ಇತ್ತು ಅದ್ ನಾವು ಕೊಟ್ಟೆ ಕೊಡತ್ ಸರ್, ನಾವ್ ಅದನ್ನ ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ನಂಗೀಗ ನನ್ನ ಪಾಯಿಂಟ್ ಎಂತ ಅಂತ ಹೇಳಿದ್ರೆ, ನೀವ್ ಹೇಳಿದ್ರಿ ಹಣ ಇದೆ, ಅದು ನಿಮ್ಮನ್ ಕಂಡ್ರೆ ಗೊತ್ತಾತಿತ್ತು, ಕೈಯಲ್ಲಿ ಒಳ್ಳೆ ವಾಚ್ ಇತ್ತು, ಒಂದೊಳ್ಳೆ ಕೂಲಿ ಗ್ಲಾಸ್ ಹಾಕೊಂಡಿರಿ, ಕುತ್ತಿಗೆ ಸರ ಇತ್ತು, ಅವ್ರದ್ದು ಸಹ ಹಂಗೆ. ನಂಗೆ ಎಲ್ಲಕ್ಕಿಂತ ಮೈನ್ ನೀವು ಅವ್ರ ಜಾಗಕ್ಕೆ ತಾಂಗಿ ನಿಮ್ದು 20 ಎಕರೆ, ಅವ್ರ 20 ಎಕರೆ ಅಂದ್ರೆ ನೀವು 1 ಎಕರೆ ಜಾಸ್ತಿ ಹೇಳ್ರಿ, ಹಾ ನಿಮ್ದು ಜಾಗ ತಾಂಗ್ಕಂಡೆ ಇತ್ತು ಅಂತ ಹೇಳ್ರಿ. ನೀವಿಬ್ರು ರಿಲೇಟಿವ್ಸ ಫ್ರೆಂಡ್ಸ ಹೆಂಗ ಅಂದ್ ನಂಗೆ ಗೊತ್ತಾಯಿಲ್ಲ. ನಾವು ಒಂಥರ ಅಲ್ಲ ಅಕ್ಕಪಕ್ಕದವ್ರ, ಹಾ ಅಕ್ಕಪಕ್ಕದವ್ರ ಇಬ್ರು ಶೆಟ್ರೆ ಅಕ್ಕಪಕ್ಕದಂಗ ನಾವೆಲ್ಲ ಒಟ್ಟೆ ಕಣ್ಣು ಮಾಡತ್ ಕೆಲವು ಸಲ. ಈಗ ನಮ್ಗೆ ಲೋನ್ ಬೇಕು, ದುಡ್ಡು ಅರ್ಜೆಂಟ್ ಇತ್ತಲ್ಲ ನಮ್ಗೆ ಈಗ. ಹೌದು ಈಗ ಮೇಡಮ್ ಚಿನ್ನ ಇದು ಎಲ್ಲ ಲಾಭ ಆದ್ರ ಮೇಲೆ ಬಪ್ಪುದು, ಲಾಭ ಆದಂಗೆ ನಿಮ್ದು ನಾವು ತೀರಿಸಿದ್ದಲ್ಲ. ಅಲ್ಲ ನಾವು ಮತ್ತೆ ಕಾರಂಗೆ ಬಂದದ್ದು, ಅದೇ ಹೇಳದ್ ನಿಮ್ದು ಒಂದ್ ಕಾರ್ ಮಾರ ಸಾಕಲ್ಲ ನಿಮ್ಗ ಆಯ್ತಲ್ಲ ಕಾರ್ ಮಾರಲ್ಲ ಮೇಡಮ್, ಇಲ್ಲಿ ಲೋನ್ ತಕೊಂಬುದಕ್ಕಿಂತ ನೀವು ಕಾರ್ ಕಾರ್ ಮಾರ ನೀವು ಸುದ್ದಿ ಎಲ್ಲ ಹೇಳ್ಬೇಡ ಮಾರ. ಈಗಾಣಿ ಮೇಡಮ್ ನಮಗೀಗ ಕಬ್ಬು ಬೆಳುಕೆ ಲೋನ್ ಬೇಕು, ಕೊಡ್ತೀಯಾ? ನಂಗೆ ಎಂತ ಇಲ್ಲ, ನಂಗೆ ಒಂದಿಷ್ಟು ಡಾಕ್ಯುಮೆಂಟ್ ಸರ್ 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 ನಂಗೆ ಒಂದಿಷ್ಟು ಡಾಕ್ಯುಮೆಂಟ್ ಬೇಕು. ನಿಮ್ಮ ಪಟ್ಟ ಜಾಗದ ಇದು ಎಂತ ಹೇಳ್ತಾರೆ, ಸಾರಿ RTC ಮೇಡಮ್. ಬೇರೆ ಬ್ಯಾಂಕ್ ಅಲ್ಲಿ ನಮ್ಗೆ ಎಂತ ಕೇಳಲಿ ಅದೆಲ್ಲ? ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಕೊಡಿ, 3 ಫೋಟೋ ಕೊಡಿ, ಗಂಡ ಹೆಂಡತಿ ಅಂದಿರ. ಇಲ್ಲ ಇಲ್ಲ ನಮ್ಮ ಬ್ಯಾಂಕ್ ಅಲ್ಲೋ ಅದು 3 ಫೋಟೋ ಮತ್ತೆ ಅದೆಲ್ಲ ಕೇಳಿದೆ ಅಂತ ಗೊತ್ತಿ. ಹಿಂಗೆ ಕೃಷಿ ಮೆಂಬರ್ಶಿಪ್ ಕಾರ್ಡ್ ನೀನು ಮಂಡಿ ನೀನು ಸುಮ್ಮನೆ ಕುಮಾರ. ಇಲ್ಲ ಸರ್ RTC ಮತ್ತೆ ನಿಮ್ಮ ಆಧಾರ್ ಅದು ಬೇಕಾ? ಬೇಕು. ಆಧಾರ್, ಪ್ಯಾನ್, 2-3 ಫೋಟೋ. ಪ್ಯಾನ್ ಅಂದ್ರೆ ದೋಸೆ ಮಾಡುದಾ? ಸರ್ ಪ್ಯಾನ್ ಕಾರ್ಡ್ ಇನ್ಕಮ್ ಟ್ಯಾಕ್ಸ್ ನೀವು ಕಟ್ಟುತ್ತೆ. ಒಂದು ಕೃಷಿಕರಿಗೆ ಅಂತ ಹೇಳಿ ಬಂದಾಗಳಿಕೆ ಕೃಷಿಕರನ್ನ ಅವ್ರನ್ನ ಕಂಡ್ರ ಕೂಡಲೇ ಗೊತ್ತಾಗ್ತದೆ ಪಾಪ ಅವರು ಬಾರಿ ಕಷ್ಟ. ಈಗ ನಾವು ಕೃಷಿಕರು ಅಲ್ಲ ಹೇಳುದೆ ನೀವೀಗ? ಅಲ್ಲ ಸರ್ ನಿಮ್ಮ ಬಗ್ಗೆ ಕಬಡ್ಡಿ ಕಬಡ್ಡಿ ಟೂರ್ನಮೆಂಟ್ ಇಂಟರ್ನ್ಯಾಷನಲ್ ಲೆವೆಲ್ ಹೋಯ್ಲೆ, ಸ್ಟೇಟಿಗೂ ಹೋಯ್ಲೆ, ಈಗ ಲೋಕಲ್ ಹಂಗ ಕಬಡ್ಡಿ ಚಾಂಪಿಯನ್ ಕ್ಯಾಪ್ಟನ್ ಇದ್ರದ್ದು ಬೈಕಡಿ ಕ್ಯಾಪ್ಟನ್ ಅದೆಲ್ಲ ಕೇಳ್ರ ಈಗ. ಕಬಡ್ಡಿ ಚಾಂಪಿಯನ್ಶಿಪ್ ಅಥವಾ ಕಬಡ್ಡಿ ಅವ್ರು ಗೋಲ್ಡ್ ಮೆಡಲ್ ಎಲ್ಲ ಹಿಡ್ಕೊ ಬರ್ತಾರೆ ಮೇಡಮ್. ಹಂಗೆ ಆ ಒಂದು ಗೋಲ್ಡ್ ಮೆಡಲ್ ಸಿಕ್ಕದಾಗ ನಂಗೆ ಲಾಸ್ಟ್ ಟೈಮ್ ಚೈನ್ ಮಾಡಿ ಕೊಟ್ಟಿದ್ದ, ನೀವು ಚೈನ್ ಕಾರ್ ಕಂಡ್ ಅದೆಲ್ಲ ಇದೆಲ್ಲ ಹಂಗೆಲ್ಲ ಹೇಳ್ಕೊಂಡು ಮೊನ್ನೆ ಯುವಕ ಮಂಡಲ ಉಂಗ್ರ ಹಾಕ್ಲಿಲ್ಲ ಉಂಗ್ರ ಹಾಕಿರ? ಹೌದು ಸ್ವಲ್ಪ ಹೇಳ ಮ್ಯಾನೇಜರ್, ಏನೆಲ್ಲ ಮಾಡ್ತಿರ ಮೇಡಮ್? ಹೇಳ ಹೇಳ ಮ್ಯಾನೇಜರಿಗೆ ಹೇಳ ಹೇಳ. ಸರ್ ಎಂತ ಗೊತ್ತಾ ನಂಗೆ ಎಂತ ಪ್ಯಾನ್ ಕಾರ್ಡ್ ಎಂತಕ್ಕಂತ ಹೇಳದಿದ್ರೆ, ನೀವು ಹಣ ಇದ್ದು ಕಾರ್ ಇತ್ತು ಚಿನ್ನ ಇತ್ತು ಎಲ್ಲ ಇತ್ತು ಅಂತ ಹೇಳಿ ನೀವೇ ಬಾಯ್ ಬಿಟ್ಟು ಹೇಳಿರಿ. ಇದೆಲ್ಲ ಇದ್ದದಕ್ಕೆ ಒಂದ್ ಪ್ರೂಫ್ ಅಂತ ಹೇಳಿ ಬೇಕಾಗ್ತ, ಅದೇ ಪ್ಯಾನ್ ಕಾರ್ಡ್. ನೀವು ಇನ್ಕಮ್ ಟ್ಯಾಕ್ಸ್ ಮ್ಯಾನ್ ಎಲ್ಲ ಈಗ ನಿಮ್ಗೆ ಇಲ್ಲ ಸರ್ ಅದೇ ಹೇಳಿ ಸರ್, ಅವರು ಯಾರೇ ಬಿಸ್ನೆಸ್ ಮ್ಯಾನ್ ಆಗಿರ್ಲಿ ಕೃಷಿಕರಾದ್ರೆ ಅವರದ್ದು ಕೃಷಿ RTCಗಳು ಮತ್ತೆ ಆಧಾರ್ ಕಾರ್ಡ್ ಫೋಟೋ ಅದೆಲ್ಲ ಸಿಕ್ಕದಾಗಳಿಕೆ ನಾವು ಕೊಡುದು. ಮೇಡಮ್ ಅವರೇ ಬಿಸ್ನೆಸ್ ಮ್ಯಾನ್ಗೆ ಅವ್ರ ಪ್ಯಾನ್ ಕಾರ್ಡ್ ಅವ್ರ ಡೀಟೇಲ್ ಎಲ್ಲ ಬಂದು ಅವ್ರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕರೆಕ್ಟ್ ಹಾಕ್ತಿದ್ರೆ ಅಂದ್ರೆ ಮೇಲೆ ಅವ್ರಿಗೆ ಲೋನ್ ಕೊಡು. ಮೇಡಮ್ ಅವರೇ ಮೇಡಮ್ ಅವರೇ ಒಟ್ಟರಾಶಿ ಕೊಡುದಿಲ್ಲ ನಾವು ಲೋನ್ ಹಿಂಗೆ ಕೊಡುತ್ತಿಲ್ಲ. ಮೇಡಮ್ ಅವರೇ ಅಲ್ಲ ನಮ್ಗೆ ಎಷ್ಟು ಇತ್ತು ಏನಿತ್ತು ಅವ ಪ್ರೂಫ್, ಅವನಿಗೆ ನಾ ಪ್ರೂಫ್ ಸರ್. ನಮ್ಮ ಬ್ಯಾಂಕಿಂಗ್ ಪ್ರೂಫ್ ಬೇಕಲ್ಲ ಸರ್ ಪ್ರೂಫ್ ಅಂದ್ರೆ ಹೇಳ್ರಿ, ಫೋಟೋ ತೆಗೆ ಕೊಟ್ರೆ ಸಾಕ? ನೀವು ಬಂದ್ರೆ ನಮ್ಮ ಜಾಗ ಎಲ್ಲಿಂದ ಎಲ್ಲಿವರೆಗೆ ಇತ್ತಂದ್ರೆ ತೋರಿಸ್ತಿ, ಅದ್ರ ನಂತರ ಸೈನ್ ಹಾಕ್ತಿ, ಅವ ಎಲ್ಲಾರು ದುಡ್ಡು ಕಟ್ಟಿದ್ರೆ ನಾನು ಕಟ್ತೆ. ಇನ್ನೊಂದ್ ಜಾಮೀನಿ ಮಾಡುವ ಜಾಮೀನಿ ಬೇಕೇ ಬೇಕು. ಜಾಮೀನಿ ಇಲ್ಲದೆ ಇದ್ರೆ ಆತ ಇಲ್ಲ
ನಾನು ಇವತ್ತು ಬೆಳಿಗ್ಗೆ ಯಾರ ಮುಖ ಕಣ್ಕೊಂಡಿದ್ದೀನಿ ನಾವು ಇವರೆಡು ಬಂದು ಇಷ್ಟು ಸಲ ನಮ್ದು ಹೆಸರು ಇದ್ಕೊಳ್ಳಿ ಪಾಟಲ್ ಸಾಯಂಕಾಲ ಲೋನ್ ಕೊಡ್ತೀರಿ ಮರ ಸ್ಪೀಕರ್ ಎದುರು ಸಿಕ್ಕಿದೆ ನಾನು ಎಣಿಸಿದ್ದೆ ಅವ ಕತ್ತಿ ಹಿಡ್ಕೊಂಡು ಹೊರಟಿದ್ದೆ ವಿಷ್ಣು ಅಂಡ್ ಕೃಷ್ಣ ಸರ್ ಹೇಳಿ ಮೇಡಮ್ ನಂಗೆ ಇಷ್ಟೇ ಡೀಟೇಲ್ ಬೇಕಂತ ಒಂದು ನಿಮ್ದು ಪ್ಯಾನ್ ಕಾರ್ಡ್ ಒಂದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಆರ್ ಟಿ ಸಿ ತಾಲೂಕಾಫೀಸ್ ಗ್ರಾಮೋನ್ ಅಂತ ಹೇಳಿ ಒಂದೊಂದು ಆಫೀಸ್ ಇತ್ತು ಎಲ್ಲಾ ಕಡೆ ಸೈಬರ್ ಇದ್ರಲ್ಲ ಅಲ್ಲೂ ಸಮೇತ ನಿಮ್ಗೆ ಆರ್ ಟಿ ಸಿ ಸೈಬರ್ ಹಲೋ ಹಾ ಸೈಬರ್ ಅಂಗಡಿಯಾ ಸರ್ ಹೌದೇ ಅಲ್ಲ ಕೋಳಿ ಗಿಳಿ ಎಲ್ಲ ಬೇಡ ಈಗ ಕೋಳಿ ನಿಂಗೆ ಬೇಕಾ ಅವನಿಗೆ ವಿಷ್ಣುಗೊಂದು 2 ಕೆಜಿ ಕೋಳಿ ಒಂದು ಅಲ್ಲಿ ಆರ್ ಟಿ ಸಿ ಸಿಕ್ಕತ್ತೆ ನಿಮ್ಮ ಇಲ್ಲಿಯಾ ಆರ್ ಟಿ ಸಿ ಬ್ಯಾಂಕ್ ಮ್ಯಾನೇಜರ್ ಹೇಳ್ರಿ ಕೊಡುದು ಅವರಿಗೆ ಕೊಡುದ ಲಿವರ್ ಮತ್ತೆ ಗೆಂಡಿ ಬೇಡ ಆರ್ ಟಿ ಸಿ ಸಿಕ್ಕತ್ತ ಸೈಬರ್ ಹಂಗ ಆರ್ ಟಿ ಸಿ ಕೇಳಿಸಿದ್ರು ಇಟ್ಕೊಳ್ಳಿ ಸರ್ ನಾನು ಹೇಳಿದ್ದು ಸೈಬರ್ ಸೈಬರ್ ಬೇರೆ ಸೈಬರ್ ಬೇರೆ ಇವರು ಎಲ್ಲ ಮಿಕ್ಸ್ ಅಪ್ ಮಾಡ್ತಾ ಇದ್ರು ಸರ್ ಅಲ್ಲೆಲ್ಲ ಹತ್ರ ಎಲ್ಲಾರು ಸೈಬರ್ ಇದ್ರೆ ಅವ್ರಿಗೊಂದು ಹೇಳಿ ಮತ್ತೆ ಕಡೆ ಸಿಗ್ದಾಗಲಿ ಕೋಳಿ ತಗೊಂಡು ಇಲ್ಲಿಂದ ನಿಮ್ಗೆ ಹೊರಗ ಹೋದ್ರೆ ಅಲ್ಲ ಹೊರಗ ಹೋದ ಕೂಡಲೇ ಲೆಫ್ಟ್ ಸೈಡ್ಗೆ ಗ್ರಾಮ ಒಂದು ಯೋಜನೆ ಅಂತ ಹೇಳಿ ಒಂದು ಬೋರ್ಡ್ ಹಾಕ ತೋರತ್ ನಿಮ್ ಅಲ್ಲಿ ಎಲ್ಲ ನಿಮ್ಗೆ ಸರ್ಕಾರಿ ಸಂಬಂಧಪಟ್ಟದ ಹೆಚ್ಚು ಕಮ್ಮಿ ಎಲ್ಲ ಕೆಲಸ ಅಲ್ಲ ಅಲ್ಲ ಅತ್ತ ಅವ್ರು ಸಾಹೇಬ್ರ ಸೈಬರ್ ಸುದ್ದಿಯಲ್ಲಿ ಬೇಡ ಸುಮ್ಮನೆ ಆಯ್ಕೊ ನೀನು ನಾನು ಹೇಳ್ತಿದ್ದೆಲ್ಲ ಸರ್ ಅವ್ರು ಅಲ್ಲಿ ಹೋದಿದ್ರೆ ಆರ್ ಟಿ ಸಿ ತೆಕ್ ಕೊಡ್ತಾರೆ ನಿಮ್ಗೆ ಆಧಾರ್ ಜೆರಾಕ್ಸ್ ಮಾಡಿ ಕೊಡ್ತಾರೆ ಬೇಕಾದ್ರೆ ಪ್ರಿಂಟ್ ಔಟ್ ತೆಕ್ ಕೊಡ್ತಾರೆ ನಿಮ್ಗೆ ಎಂತ ಬೇಕೋ ಅವ್ರು ಹೇಳ್ತಾರೆ ನಮ್ಗೆ ಮತ್ತೆ ಈ ಸಾಲ ಆದ್ಮೇಲೆ ನಾವು ಒಂದು 50 ಕುರಿ ಸಾಕತ್ತೆ ಕುರಿ ಸಾಲ ಬೇಕು ನಮ್ಗೆ ಮತ್ತೆ ಗಾಳಿ ಸಾಲ ಬೇಕು ಕೋಳಿ ಸಾಲ ಬೇಕು ನಾನು ಆಚಿ ಕೋಳಿ ಹಾಕ್ತೇನೆ ನೀನು ಕುರಿ ಹಾಕು ನಾನು ಕುರಿ ಫಾರ್ಮ್ ಮಾಡ್ ತೊಂದ್ರೆ ಇಲ್ಲ ಸರ್ ಕೊಡುವ ನಮಗೆ ಸಾಲ ಕೊಡುವುದು ನಮ್ಮ ಬ್ಯಾಂಕ್ ಇಪ್ಪದೆ ಇನ್ನೊಂದ್ ಕೇಳ್ಬೋದು ಇದು ಸಾಲ ಮನ್ನಾ ಯೋಜನೆ ಅಂತ ಬರ್ತಲ್ಲ ಹಾಗೆಲ್ಲ ಪೂರ್ತಿ ನಮ್ಗೆ ಮನ್ನಾ ಮಾಡಿ ಬಿಡ್ತಿರಲ್ಲ ಅದ ಅದು ಗವರ್ಮೆಂಟ್ ಇಂದ ಬರ್ತ ಬಂದು ಅದು ಸ್ವಲ್ಪ ಜಾಸ್ತಿ ಕೊಟ್ಟು ಬಿಡಿ ಮೇಡಮ್ ಹೆಂಗ್ ಮನ್ನಾ ಪ್ರತಿ ವರ್ಷ ಅದು ಹಂಗ ಆತ್ಲ ಸರ್ ಅದು ಆರ್ ಟಿ ಸಿ ನಿಮ್ದು ಎಷ್ಟಿತ್ತು ಎಷ್ಟು ಎಕರೆ ಇತ್ತು ಅದ್ರ ಮೇಲೆ ಅಷ್ಟು ಎಕರೆ ಸಾಲ ನೀವು ಒಂದು ಕೆಲಸ ಮಾಡಿ ನಮಗೆ ಲೀಗಲ್ ಆಗಿ ಅಲ್ಲಿ ಎಂತ ಇತ್ತು ಅದನ್ನ ಬಿಟ್ಟು ನಮ್ಗೆ ಆಚೆ ಆಚೆ ಹಾಪ್ಕಾತ್ಲ ಗ್ಯಾರಂಟಿ ಅಂದ್ಮೇಲೆ ಗೊತ್ತಿಪ್ಪದಿಲ್ಲ ಸರ್ ಮನ್ನಾ ಅತ್ತ ನಮ್ ಫಸ್ಟ್ ಗೆ ಗೊತ್ತಿಲ್ಲ ಮೇಡಮ್ ನೀವು ಈಗ ಅಂತ ಹೇಳ್ಕೊಂಡು ಅದ್ ಲಾಸ್ಟ್ ಮೂಮೆಂಟ್ ಗೊತ್ತಪ್ಪ ಸರ್ ಫಸ್ಟ್ ಗೆ ನಮ್ಗೆ ಲೋನ್ ಕೊಡೋಕಿಂತ ಮುಂಚೆ ಗೊತ್ತಿಪ್ಪದಿದ್ರೆ ನಾವು ಎಲ್ಲರೂ ಇಲ್ಲ ನಾವೀಗ 21 ಸೆಂಟ್ಸ್ ಇದ್ದ 40 ತೋರ್ಸಕ್ ಆಗ್ತಿಲ್ಲ ನೀವು ಆರ್ ಟಿ ಸಿ ಕೊಡ್ಕ ನಿಮ್ ಆರ್ ಟಿ ಸಿ ಕೊಡಿ ಸೈಬರ್ ಅಂಗಡಿಯಿಂದ ಅದೆಲ್ಲ ಜೆರಾಕ್ಸ್ ಮಾಡಿ ಕೊಡ್ತಾರ ಅದನ್ನ ಪ್ರಿಂಟ್ ಹೊಡ್ಕೊಂಡು ಪಟ ಪಟ ಅಲ್ಲ ಸ್ಟುಡಿಯೋ ಅಲ್ಲ ರಾಮಂದ್ ಸ್ಟುಡಿಯೋ ಇತ್ತಲ್ಲ ಸೈಬರ್ ಅಂಗಡಿ ಹಂಗೆ ಅವ ಒಂದು ಹಿಂಗ ಮರ ತುಂಡು ಒಂದು ಕತ್ತಿ ಇಟ್ಕೊಂಡು ಬಿಟ್ಟರೆ ಒಂದು ಜೆರಾಕ್ಸ್ ಮಾಡಿ ಎಂತ ಇತ್ತವ ಯಾರಿಗೆ ಗೊತ್ತು ಮಾರೆ ಅದಲ್ಲ ಆ ಸೈಬರ್ ಅಲ್ಲ ತಕಡೆ ಇತ್ತಪ್ಪ ಆ ಸೈಬರ್ ಅಲ್ಲ ಕೋಳಿ ಸೈಬರ್ ಅಲ್ಲ ಸೈಬರ್ ಇಂದ ಹೇರ್ ಬರ್ತೀಯ ಸರ್ ಇವತ್ತಿನ ಡೇಟ್ ಇದಿನ್ನು ಜನವರಿಯಲ್ಲಿ ಇದೆಯಾ ತುಂಬಾ ಹಿಂದಿದ್ರಾ
ಇವರು ಲೋನ್ ಕೊಟ್ಟದೇ ಇಲ್ಲ ಮಾಡಿ ಹಾಳೆ. ಹಾ ಇವತ್ತು 25 ಸರ್, ಇವತ್ತು 25 25 ನೀವು ನಾಳೆ ಮಧ್ಯಾಹ್ನ ಒಂದು 2 ಗಂಟೆ ಹಂಗೆಲ್ಲರೂ ಎಲ್ಲ ನಾನು ಹೇಳೋ ಡಾಕ್ಯುಮೆಂಟ್ ಎಲ್ಲ ತಕೊಂಡ ಆಫೀಸಿಗೆ ಬನ್ನಿ. ಒಂದು ಒರಿಜಿನಲ್ ಒಂದು ಜೆರಾಕ್ಸ್ ಎರಡು ಹಿಡ್ಕೊಂಡು ಬನ್ನಿ ಸರ್. ಒರಿಜಿನಲ್ 2 ಗಂಟೆಗೆ ಆತಿಲ್ಲ ಮೇಡಮ್, ನಾವು ಮನ್ಕೊಂಬುದು 2 ಗಂಟೆ ಉಂಡು ಮನ್ಕೊಂಡು 4 ಗಂಟೆಗೆ ಬರ್ಲಾ. 2 ಗಂಟೆಗೆ ಅಂತ ಹೋಗ್ಬೋದು. ಒರಿಜಿನಲ್ ಜೆರಾಕ್ಸ್? ಒರಿಜಿನಲ್ ಜೆರಾಕ್ಸ್, ಒರಿಜಿನಲ್ ಕಾಪಿ ನಿಮ್ಗೆ. ಅಲ್ಲ ಒರಿಜಿನಲ್ ಜೆರಾಕ್ಸ್ ಆತಿಲ್ಲಯಾ? ಅಲ್ಲ ಒರಿಜಿನಲ್ ಜೆರಾಕ್ಸ್ ಆತಿಲ್ಲ ಮೇಡಮ್. ಸರ್ ಒಂದ್ ನಿಮಿಷ ನಾ ಹೇಳ್ತೀನಿ. ಒಂದು ನಿಮ್ದು ಒರಿಜಿನಲ್ ಆಧಾರ್ ಪ್ಯಾನ್ ಏನಿತ್ತು ಅದನ್ನ ಹಿಡ್ಕೊಳ್ಳಿ. ಅದಾದ ನಂತರ ಜೆರಾಕ್ಸ್ ಅಂಗಡಿಗೆ ಹೋಯ್ನಿ, ಅವ್ರ ಹತ್ರ ಕೊಡಿ, ಅವ್ರ ಅದನ್ನ ಒಂದು ಪ್ರಿಂಟ್ ಔಟ್ ತೆಗೆ ಕೊಡ್ತಾರೆ. ಒರಿಜಿನಲ್ ಜೆರಾಕ್ಸ್ ಪ್ರಿಂಟ್ ಔಟ್, ಒರಿಜಿನಲ್ ಪ್ರಿಂಟ್ ಔಟ್ ಅದ್ರ ಪ್ರಿಂಟ್ ಔಟ್ ತೆಗೆ ಕೊಡ್ತಾರೆ. ಆ ಒರಿಜಿನಲ್ ಅಂಗಡಿ ಕೊಟ್ಟಿರಲ್ಲ ಅದನ್ನ ವಾಪಸ್ ತಕೊಳ್ಳಿ, ಪರ್ಸಿಗೆ ಹೈಕಣಿ, ಇದನ್ನು ಪರ್ಸಿಗೆ ಹೈಕಣಿ, ತಕ ಬನ್ನಿ ಇಲ್ಲಿ ಬ್ಯಾಂಕ್ ಅಲ್ಲಿ ಹೊರಗು ಅಲ್ಲಿ ಕ್ಲರ್ಕ್ ಎಲ್ಲ ಕೂತಿರ್ತಾರ ಯಾರು ಅಲ್ಲಿ ಊಟ ಟೈಮ್ ಆಗ್ತಿಗೋಸ್ಕರ ಯಾರು ಇರ್ತಾರ ಗೊತ್ತಿಲ್ಲ. ಶ್ರುತಿ ಸರ್ ದೊಡ್ಡ ಪರ್ಸ್ ಬ್ಯಾಗ್ ಇಟ್ಕೊ ಬನ್ನಿ, ಈಗ ಎಲ್ಲ ದೊಡ್ಡ ದೊಡ್ಡ ಅದ್ ಹೈಕ ಬಂದ ಇಲ್ಲ 2 ಗಂಟೆ ನಂತರ ಬಂದ ಇಲ್ಲಿ 2 ಗಂಟೆ ಮನ್ಕೊಂಬುದು ಮೇಡಮ್. ಅವನು ಮನ್ಕಂತ ನಾನು ಮನ್ಕ 4 ಗಂಟೆಗೆ ಎದ್ದ ಹೆಂಡತಿ ಚಾ ಮಾಡಿ ಕೊಡ್ತಾರ 4 ಗಂಟೆಯಿಂದ 7 4 ಗಂಟೆ ಚಾ ಕೊಡ್ತಾರೆ ಸರ್. 4 ಗಂಟೆಗೆ ಇಲ್ಲಿ ಬಂದ ಕ್ಲೋಸ್ 5 ಗಂಟೆ ಅಲ್ಲ ವರ್ಗ 5 ಗಂಟೆಗೆ ಅಂತ ಹೇಳಿ ನಮ್ದು ಟ್ರಾನ್ಸಾಕ್ಷನ್ ಎಲ್ಲ 4 ಗಂಟೆ ಕ್ಲೋಸ್. ನಿಮ್ದು ಟ್ರಾನ್ಸಾಕ್ಷನ್ ಮಾಡಿ ಸ್ಯಾಂಕ್ಷನ್ ಮಾಡಿ ನಮ್ಗೆ ಟ್ರಾನ್ಸ್ಫಾರ್ಮರ್ ಬೇಡ. ಬೇಡ ಒಂದ್ ನಿಮಿಷ, 4 ಗಂಟೆಗೆಲ್ಲ ಕ್ಲೋಸ್. ನಾವು ಆ ದಿನದ ಏನೆಲ್ಲ ವರ್ಕ್ ಆಯ್ತು, ಏನೆಲ್ಲ ಟ್ರಾನ್ಸಾಕ್ಷನ್ ಆಯ್ತು, ಆಚೀಚಾಯ್ತು, ವರ್ಕ್ ಹೆಂಗಾಯ್ತು, ಏನಾಯ್ತು ಅದ್ರ ಬಗ್ಗೆ ಆ ದಿನದ ಲೆಕ್ಕಾಚಾರಕ್ಕೋಸ್ಕರ 4-5 ನಮ್ಮ ಟೈಮ್. ನೀವು ಬನ್ನಿ 10 ಗಂಟೆ 9 ಗಂಟೆ ಅಷ್ಟು ಬೇಗ 12 ಗಂಟೆಗೆ ಬನ್ನಿ. ನಿಮ್ ಮತ್ತೆ ಮೀನ್ ಬೆಳಿಗ್ಗೆ ಮೀನ್ ತಂದು ಕೊಡ್ಕಲ್ಲ ಮಾರ, 12 ಗಂಟೆಗೆ ಬೇಗ ತಂದು ಕೊಡೋ ತೊಂದ್ರೆ ಇಲ್ಲ. 12 ಗಂಟೆಗೆ ಇದಿಷ್ಟು ಡಾಕ್ಯುಮೆಂಟ್ ಹಿಡ್ಕೊಂಡು ಬನ್ನಿ, ನಮ್ದು ವೆರಿಫಿಕೇಶನ್ ಮಾಡ್ತಾರೆ. ಅಲ್ಲ ನಮ್ಗೊಂದಿಗೆ 20 ಲಕ್ಷ ಲೋನ್ ಕೊಡ್ಲಕ್ಕೆ ಈಗ ನೀವು ಸರ್ ಅದೀಗ ನಮ್ದು ಅಲ್ಲ 20 21 ಕುಮ್ಕಿ 10 11 ಇಲ್ಲಿ ಲೆಕ್ಕಕ್ಕೆ ಬರ್ತೀರಾ ಸರ್? ಪಟ್ಟ ಜಾಗ ಸರ್ ಫೋಟೋ ನಿಮ್ದು ಈಗ ನಾಳೆ ನೀವು ಬೇರೆ ರೊಟ್ಟಿಗೆ ಅಂಬಾನಿ ಒಟ್ಟಿಗೋ ಮತ್ತೆ ರೊಟ್ಟಿಗೋ ನಿತ್ಕೊಂಡು ನೀವು ಫೋಟೋ ತಕೊಂಡ್ ಬರ್ಲಕ್ ಬನ್ನಿ ಮೇಡಮ್. ನಾವು ತೋರಿಸುತ್ತೆ ಬಪ್ಪದ ಬೇರೆ, ನಾವು ಗದ್ದಿ ಉಳುವುದ್ರಿಂದ ಹಿಡಿದು ಎಮ್ಮಿ ಕೋಣ ಓಡಿಸೋದ್ರಿಂದ ಟ್ರ್ಯಾಕ್ಟರ್ ಮಾಡಿ ಬಿಡುತ್ತೆ ಸರ್. ಅದಲ್ಲ ಪ್ರಶ್ನೆ, ಒಂದು 3 ಚಕ್ರದ ಟ್ರ್ಯಾಕ್ಟರ್ ಇತ್ತು, ನನ್ನ 4 ಚಕ್ರದ ಜೋಡಿತ್ತು ಕಮ್ಮಳ ಗದ್ದಿಗೆ ಇವ್ರದ್ದೇ ಹಾಪುದು. ಇಷ್ಟೆಲ್ಲ ನಮ್ಮ ಹತ್ರ ಇತ್ತು, ನೀವು 8 ಲಕ್ಷ ಲೋನ್ ಕೊಡ್ತೀರಿ ಹೇಳಿ? ಲೋನ್ ಎಷ್ಟು ಹೇಳಿ? ಲೋನ್ ಇದು ಚಿನ್ನದ, ಇದು ಎಂತ ರಾಬನ್ ರೋಬನ್ ರೋಬನ್ ಇದ್ದು ಗ್ಲಾಸ್ ಉಂಗುರ ಇತ್ತು, ಕಾರ್ ಇತ್ತು, ಕಾರ್ ಹೋಂಡಾ ಸಿಟಿ ಇತ್ತು, ಸ್ವಿಫ್ಟ್ ಡಿಸೈರ್ ಇತ್ತು. ಇನ್ನೆಂತ ಬೇಕು ನಿಮ್ಗೆ? ಬೇಕಾದ್ರೆ ತಂದು ಬ್ಯಾಂಕ್ ಡಾಕ್ಯುಮೆಂಟ್ ಬೇಕು ಸರ್. ನೀವು ಎಂತ ನಿಮ್ಮ ಹತ್ರ ಏನೇ ಇರ್ಲಿ ಎಂತದೇ ಇರ್ಲಿ ಅದ್ ನಂಗೆ ಮ್ಯಾಟರ್ ಅಲ್ಲ, ನಂಗೆ ಬೇಕಾಗಿಲ್ಲ. ಒಂದ್ ಹೆಂಡತಿ ಇತ್ತು, ಮದ್ವೆ ಸರ್ಟಿಫಿಕೇಟ್ ಇತ್ತು, ಅದ್ ನಿಮ್ ಫಾರಿನ್ ಹೋಗೋದೆ ಬೇಕಾ ಸರ್? ದುಬೈಗೆಲ್ಲ ಹೋಗೋದಾರೆ ಅಲ್ಲೇ ಸೆಟ್ಲ್ ಆಗೋದಾರೆ. ಈಗ ಅದನ್ನೆಲ್ಲ ಕೇಳ್ರೆ, ಇಷ್ಟು ವರ್ಷ ಲೋನ್ ತೆಗ್ದಿತ್ ಮಾರೆ, ಲೋನ್ ಕೊಡ್ತಾರೆ ವಾಪಸ್ ಸಮೇತ ತಗೊಂಡ್ಲ ಮೇಡಮ್. ಎಲ್ಲ ಮನ್ನಾ ಕಡೆಗೆ ಮಾಡುದು ಅಲ್ಲ ಮೇಡಮ್, ಅದೆಲ್ಲ ನಾವು ಲಾಸ್ಟ್ ಟೈಮ್ ಒಂದ್ಸತಿ ಲೋನ್ ಮಾಡಿದ್ ಕಾಣಿ 7 ವರ್ಷದ ಹಿಂದೆ. ಇದೇ ಬ್ಯಾಂಕ್ ಅದು ಕಾಣಿ ನಂದು ಕೃಷ್ಣ ಒಂದ್ ವಿಷ್ಣು ಬಾರಿ ಲೈಕಿ ಬಂದ್ರು ಕೂಡಲೇ ಲೋನ್ ಕೊಟ್ಟರೆ ಕಡಿ ಮನ್ನಾಯ್ತು. 5 ವರ್ಷದ ಹಿಂದೆ ಮಾಡಿದ್ರು, 5 ವರ್ಷದ ಹಿಂದೆ ಸಿಸ್ಟಮ್ ಒಂದ್ ಹಾಳಾಯಿ. ಅದು ಕಂಪ್ಯೂಟರ್ ಹಾಳಾಯ್ತು, ಸರ್ವಿಸ್ ಹೋಯ್ತು ಹಂಗ. ಈಗ ನಾನು ಅದ್ಕಂತಿದ್ದೆ, ಈಗ
ವಿಷ್ಣು ಶೆಟ್ಟಿ, ವಿಷ್ಣು ಶೆಟ್ಟಿ, ಕೃಷ್ಣ ಶೆಟ್ಟಿ ನಿಮ್ಮಲ್ಲ ಸರಿ. ಇದ್ರಲ್ಲಿ ರಿಕವರಿ ಇಲ್ಲ ಸಾಲ ಮನ್ನಾ ಅದೇ ಕಂಡ ಸರ. ಇದು ಕೃಷಿ ಲೋನ್, ನೀವು ತೆಗದೇ ಕೃಷಿ ಲೋನ್ ಅಲ್ಲ, ನೀವು ಪರ್ಸನಲ್ ಲೋನ್ ತೆಗ್ದಿರಿ. ಇಲ್ಲಪ್ಪ, ಅವ್ರು ಕೃಷಿ ಲೋನ್ ನೀವು ಅಲ್ಲಿ ಎಂತ ಡಾಕ್ಯುಮೆಂಟ್ ಎಂತದ್ದು ಕೊಡ್ಲ, ಅದಕ್ಕೆ ಪರ್ಸನಲ್ ಲೋನ್ ಆಯ್ತದ್ದು. ನೀವು ಇದನ್ನೇ ರಿಕವರ್ ಆಗಿಲ್ಲ ಇನ್ನು, ಇದು ನೀವು ಹೊಸ ಲೋನ್ ಬಂದಿರಿ ಅಲ್ಲ ಸರ್, ಹೆಂಗ್ ಕೊಡೋದು ನಾನು? ನೀವು ಡಾಕ್ಯುಮೆಂಟ್ ಕೊಡ್ಕೆ ಸಾಲ ಮನ್ನಾ ಆಯ್ತು ಮೇಡಮ್. ಅದು ಇಲ್ಲ ಸರ್, ಇಲ್ಲ ನಿಮ್ಗೆ ಬೇಕಾದ್ರೆ ನಾನು ನಿಮ್ಮ ಇದಕ್ಕೆ ನೋಟಿಸ್ ಕಳ್ಸೋದು ಬೇಕಾದ್ರೆ ಡೀಟೇಲ್ ಇಲ್ಲಿ ಇತ್ತು. ಇಲ್ಲಪ್ಪ, ನಾವು ಅದನ್ಗೆ ಇಲ್ಲ ಇಲ್ಲ, ನಿಮ್ಗೆ ಅಲ್ಲ ನೋಟಿಸ್ ಕಳಿಸ್ತಿದ್ದು ಇತ್ತು, ನಿಮ್ಮ ಅಕೌಂಟ್ ಅಲ್ಲಿ ಇದ್ದ ದುಡ್ಡನ್ನ ಅದಕ್ಕೆ ಕಟ್ ಮಾಡ್ಕೊಳ್ಳೋದು ಡೀಟೇಲ್ ಇತ್ತು ಅದ್ರಂಗೆ. ನಿಮ್ ಬೇಕಾ ನೀವು ಹೊರಗೋಯ್ ಅಲ್ಲ, ಕ್ಲರ್ಕ್ ಹತ್ರ ಯಾರು ನಮಗ್ ಗೊತ್ತಿಲ್ಲ, ಬ್ಯಾಂಕಿನಾರ ಏನೋ ಮೋಸ ಮಾಡಿರ್ಕ, ನಾವು ಸಮ ಕಟ್ಟಿದ್ ತಿಂಗಳು ತಿಂಗಳು ಸಾಲ ಮನ್ನಾ ಆಯ್ತು. ಅದು ಮನ್ನಾ ಪೂರಾ ಚುಕ್ತಾ ಬಂದಿತ್ತು. ನೀವು ಅದೆಲ್ಲ ಹಂಗೆಲ್ಲ ಹೇಳಕ್ಕಿಲ್ಲ ಮೇಡಮ್ ಅವ್ರು. ನೀವು ನಾವು ಟೈಮ್ ಟು ಟೈಮ್ ಕರೆಂಟ್ ಕಟ್ಟಿತ್ತು ನಾವು, ಅದು ನಾವು ಒಂದು ಸಲ ಮಿಸ್ ಮಾಡಿದಿಲ್ಲ. ಐದನೇ ತಾರೀಕು ಹೊಟ್ಟುಗೆ ಬಂದು ಎರಡನೇ ತಾರೀಕಿಗೆ ಹೋಗಿ ಕೊಟ್ಟು ಬಂತಪ್ಪ. ನಾವು ಉಂಬದಾರು ಬಿಡು, ಸಾಲು ಕೊಟ್ಟಿದ್ದು ನಾವು ಟೈಮ್ ಟೈಮ್ ಒಂದಿನ ಮೀನ್ ತರದೆ ಇದ್ರು ಅಡ್ಡಿಲ್ಲ. ನಿಮ್ದು ಸಾಲದ ಬಗ್ಗೆ ನಾವು ಹೇಗಳು ಕರೆಕ್ಟ್ ಕಟ್ಟಿತ್ತು. ಹೌದು ಸರಿ, ನೀವು ಕಾಣಿ, ನಾನು ಅದನ್ನ ಡಾಕ್ಯುಮೆಂಟ್ ಮತ್ತೊಂದ್ಸಲ ಚೆಕ್ ಮಾಡ್ತೇನೆ. ಚೆಕ್ ಮಾಡಿ ನಾನು ಹೊರಗಡೆ. ನಿಮ್ಮ ಕಂಪ್ಯೂಟರ್ ಕಾಣಿ, ಅದು ಬರಿಲ್ಲಕ ಅಂತ ಅನ್ನ ಸಿಸ್ಟಮ್ ಅಲ್ಲಿ ಕಾಣ್ತೆ. ಮರ್ತೋಯ್ತೆ ಅವರಿಗೆ ಬರೋದಿಕ್ಕೆ. ಇವತ್ತು ಅಥವಾ ನಾಳೆ ಸಿಸ್ಟಮ್ ಬತ್ತು, ನಾನು ಸಿಸ್ಟಮ್ ಬಂದ್ರೆ ಕಾಣ್ತೆ. ಮೇಡಮ್ ಇದು ಒಂದು ಫೋನ್ ಮಾಡಿ ಬೇಕಾದ್ರೆ ಅವರಿಗೆ. ಹಳತ್ ಮೇಡಮ್ ಇದ್ದೀರಲ್ಲ, ಮೇಡಮ್ ಅಂದೇಳಿ ಮ್ಯಾನೇಜರ್, ಬಾರಿ ಲೈಕ್ ಇದ್ದೀರ. ಯಾವ ರೇಂಜ್ ಆಗಿದ್ರಿ ಈಗ? ಅವ್ರು ಇಲ್ಲೇ ಉಡುಪಿ, ನಮ್ಮ ಬ್ಯಾಂಕ್ ಇಲ್ಲ, ನಿಮ್ಮ ಬ್ಯಾಂಕ್ ಉಡುಪಿ ಬ್ಯಾಂಕ್ ನಮ್ದೇ. ಸುಮ್ನೆ ದುಡ್ಡು ಕೊಟ್ಟು ಬ್ಯಾಂಕ್ ಅಲ್ಲ. ಒಂದ್ ನಿಮಿಷ, ನಾನು ಅವರಿಗೆ. ಜ್ಯೋತಿ ಅಲ್ಲ? ಜ್ಯೋತಿ ಮೇಡಮ್. ಹಾ ಸರ್, ಸಾರಿ ಮ್ಯಾಮ್, ನಮಸ್ತೆ. ಹಾ, ಎಂತ ಇಲ್ಲ, ನಮ್ಮ ಇವತ್ತು ಇಲ್ಲಿಗೆ ಒಂದಿಬ್ರು ಜನ ಬಂದಿರು, ವಿಷ್ಣು ಶೆಟ್ಟಿ ಮತ್ತೆ ಕೃಷ್ಣ ಶೆಟ್ಟಿ ಅಂತೇಳಿ. ನಂಗೆ ಇಲ್ಲೋ ಇದು ಕಂಡೆ, ಬುಕ್ ಕಂಡೆ ನಮ್ದು ಇದ್ರದ್ದು, ಅದ್ರಲ್ಲಿ ಅವ್ರ ಲೋನ್ ಪೆಂಡಿಂಗ್ ಅಲ್ಲಿತ್ತು. ಅವ್ರಿಗೆ ನೋಟಿಸ್ ಕಳ್ಸೋದು ಡೀಟೇಲ್ ಎಲ್ಲ ಇತ್ತು. ಸಿಸ್ಟಮ್ ಇಲ್ಲ, ಅವ್ರ ಸಿಸ್ಟಮ್ ಹಾಳಾಯ್ತು, ಅದು ರಿಪೇರಿಗೆ ಹೋಯ್ತು, ಸರ್ವಿಸಿಗೆ ಹೋಯ್ತು, ಹಂಗಾಗಿ ಅದಿಲ್ಲ. ಅದಕ್ಕೋಸ್ಕರ ನೀವು ಕೊಟ್ಟದ್ದು ಲೋನ್ ಅಂದೇಳಿ ಹೇಳ್ರು. ಓ ಹಾ 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 ನಾನೆಲ್ಲ ವಿಚಾರಿಸ್ತೆ ಬರ್ಲಿ ಈಗ ಹೇಳಿ ತಕಂತೆ ತಕಂತೆ ನಾನೀಗ ಕ್ಲಾಸ್ ತಕಂತೆ ನಾನು. ನೀವು ಎದ್ರು ಕಣ್ಬೇಡಿ, ನಾನಿದ್ದೆ, ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೇನೆ. ಪಾಠ ಮಾಡಿ ಸರಿ, ತೀರಿಸಿದಲ್ಲ ಅವ್ರ ಪಾಪ, ಅವ್ರ ಮೇಲೆ ಕೇಸ್ ನಡೀತಿತ್ತು. ನೀವು ಫರ್ಜಿ ಡಾಕ್ಯುಮೆಂಟ್ ಕೊಟ್ಟಿರಿ, ನೀವು ಫೇಕ್ ಡಾಕ್ಯುಮೆಂಟ್ ಕೊಟ್ಟಿರಿ, ನಕಲು ನಕಲು. ನಾವು ನಕಲಲ್ಲಿ ಹೊಡಿತಿಲ್ಲ ಪಾಪ, ನಾವು ಎಲ್ಲಿ ನಕಲು ನಕಲು ಹೊಡೋದೇ ಇಲ್ಲ. ನೀವು ನಿಮ್ಮ ಕಂಡ್ರೆ ಗೊತ್ತಾಗ್ತ, ನೀವು 420 ಗಳಂತ ಹೇಳ್ಕೊಂಡ್ ಗೊತ್ತಾಗ್ತ, ನೀವು ನಕಲಿ ಮಾಡೋದೇ ಬೇಡ. ನೀವು ಜ್ಯೋತಿ ಮ್ಯಾಮ್ ನಂಗೆ ಕಾಲ್ ಮಾಡ್ದಲ್ಲ ಹೇಳ್ರು, ನೀವು ಸಮ ಹೇಳ್ರಿ, ನೀವು ಯಾರು ಅನ್ನೇಳಿ ಹೇಳಿ. ಅವ್ರ ಫೋಟೋ ಕಳ್ಸಿ, ವಿಷ್ಣು ಶೆಟ್ಟಿ ಅಂತ ಹೇಳ್ರಿ. ಹೇಳ್ರಿ ವಿಷ್ಣು ಶೆಟ್ಟಿ, ಇದೇ ಕಾಸ್ಟ್ಯೂಮ್ ಹಂಗ್ ಬಂದಿರಲ್ ದಕೇಂಡ್ರ ಅವ್ರು, ಇದೇ ಕಾಸ್ಟ್ಯೂಮ್ ಹಂಗ್ ನಿಮ್ಮನ್ನು ಹೇಳ್ರಿ, ಇದೇ ಕಾಸ್ಟ್ಯೂಮ್ ಹಂಗ್ ಬಂದ್ರೆ. ಕಬಡ್ಡಿ ಚಾಂಪಿಯನ್ ಅಲ್ಲ, ಚಡ್ಡಿ ಹಾಕ್ತೀರ ಗುರ್ತು ಆಯ್ತಿಲ್ಲ. ಒಂದು ಕಬಡ್ಡಿ ಚಾಂಪಿಯನ್ ಕೃಷ್ಣ ಶೆಟ್ಟಿ ಕೇಂದ್ರ ಅಲ್ಲ ನೀವು, ಎಲ್ಲಿದ್ದೆ ಕೇಂದ್ರ ಅಲ್ಲ ನೀವು ಕೇಂದ್ರ ಅಲ್ಲ. ಈಗ ಮ್ಯಾಮ್ ಎಲ್ಲಿದ್ರ ಅಂದ್ರೆ ಅವ್ರ ಮೇಲೆ ಕೇಸ್ ಆಗಿ ಡೈವರ್ಸ್ ಕೇಸ್, ಬ್ಯಾಂಕಿನ ಹೆಡ್ ಆಫೀಸ್ ಇಂದ ಅವರಿಗೆ
ಎನ್ಕ್ವೈರಿ ಕೂರ್ಸಿರೋರು ಬ್ಯಾಂಕಿಗೂ 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 ಅಲ್ಲ ಬ್ಯಾಂಕಿಗೂ ಬ್ಯಾಂಕಿಗೂ ಡೈವರ್ಸ್ ನಮ್ ಬ್ಯಾಂಕಿಗೂ ನಿಮ್ ಬ್ಯಾಂಕಿಗೂ ಡೈವರ್ಸ್ ಅಲ್ಲ ಕೇಣಿ ನಿಮ್ಮ 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 ಬ್ಯಾಂಕ್ ಇದು ನಿಮ್ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಸರ್ ಒಂದ್ ನಿಮಿಷ ನಾ ಮಾತಾಡ್ತಿದ್ದೆಲ್ಲ ನಾ ಹೇಳದ್ ಸೆಂಟೆನ್ಸ್ ಕಂಪ್ಲೀಟ್ ಮಾಡೋಗ್ಬಿಡಿ ಇಲ್ಲ ನಾನ್ ನಮ್ ಬ್ಯಾಂಕ್ ಅಲ್ಲಿ ನಿಮಗ್ ಲೋನ್ ಕೊಡ್ಬೇಡ ನಿಮ್ಮಿಬ್ರು ಲೋನ್ ಸುಮ್ಮನೆ ಸಿಂಪಲ್ ಅಲ್ಲ ಕೇಳಿ ಸಿಂಪಲ್ ನಮ್ ಬ್ಯಾಂಕ್ ಅಲ್ಲಿ ನಿಮಗ್ ಲೋನ್ ಇಲ್ಲ ನೀವ್ ಇನ್ ರೈಟ್ ಹೇಳಕ್ ಯಾರು ಅವ್ರಿಗೆ ಹಾಗೆ ಹೇಳ್ರಮ್ರ ಜ್ಯೋತಿ ಮೇಡಮ್ಗೆ ಹಂಗ ಹೇಳ್ರಮ್ರ ಅವ್ರು ನಿಮಗ್ ಲೋನ್ ಕೊಟ್ಟ ಅವ್ರ ಕೆಲ್ಸದಿಂದ ಅವ್ರನ್ನ ತೆಗ್ದಾಕಿ ಈ ಕೆಲ್ಸ ಮಾತಾಡ್ರ ವಿಷ್ಣು ಹಾಂಗೆಲ್ಲ ಇದ್ರೆ ನಮ್ದು 20 ಎಕ್ರೆ ನಮ್ಗೆ ಇರ್ತಿತ್ತನ ಹಳಿಬದಿ ಬೈಕ್ ರೋಡ್ ಸರ್ ನಿಮ್ದು ಜೋಡಿ ಅಲ್ಲ ಇದ ಪಟುವ ನಿಮ್ದು ಜೋಡಿ ಅಲ್ಲ ಇದ ಚಂದ ಇತ್ತು ಪಟ ಈಗ ತೆಗೆದಿದೆ ಅವರ ವಾಟ್ಸಪ್ ಸಿಕ್ಕತ್ತ ಸುಮ್ನೆ ಒಂದ್ನೇದಾಯಿ ಒಂದ್ ವಾರ್ನಿಂಗ್ ಕೊಡ್ತೇನೆ ನಿಮ್ಗೆ ಒಂದ್ ವಿಷಯ ಹೇಳ್ತೆ ಯಾವ ಬ್ಯಾಂಕಿನವರು ಸಮೇತ ಅವ್ರ ಕೆಲ್ಸನ ಅವ್ರ ದೇವ್ರ ತರ ಮಾಡ್ತಾರೆ ನಿಮ್ಗೇನೋ ಲೋನ್ ಬೇಕಂದ್ರೆ ಹೇಳ್ಕೊಂಡು ನೀವು ಒಟ್ಟಾರೆ ಡಾಕ್ಯುಮೆಂಟ್ ಕೊಟ್ಕೊಂಡು ನೀವು ಹಾಳು ಮಾಡಿ ಅದಕ್ಕೆ ಅವ್ರ ಮೇಲೆ ಹಾಕ್ಬೇಡಿ ಅವ್ರ ಒಂದ್ ಒಳ್ಳೆ ರೀತಿ ಕೆಲಸ ಮಾಡ್ತಿದ್ದು ಮೇಡಮ್ ಅವ್ರು ನಾನು ತುಂಬಾ ಟೈಮ್ ಇಂದ ಕಂಡಿದ್ದೆ ಹೌದು ಒಳ್ಳೆ ಮೇಡಮ್ ಒಳ್ಳೇದು ಬಟ್ ಲಾಸ್ಟ್ ಗೆ ಹೀಗ್ ಮಾಡ್ತಾರೆ ಯಾರು ಲೋನ್ ಕೊಟ್ರು ನೀವು ಈ ತರ ಮೋಸ ಮಾಡ್ರಿ ಈಗ 4 ವರ್ಷದ ನಂತರ ನೀವು ವಾಪಸ್ ಬಂದ್ರಿ ನಮ್ಮ ಬ್ಯಾಂಕಿಗೆ ಅದಕ್ಕಿಂತ ಮೊದಲು ಎಷ್ಟು ಬ್ಯಾಂಕಿಗೆ ಹೋಗಿ ಅಲ್ಲಿ ಟೊಪ್ಪಿ ಹಾಕಿ ಬಂದಿರಿ ನನ್ನ ಹೆಂಡತಿ ಹತ್ರ ಕೇಳಿ ಮೇಡಮ್ ನನ್ನ ಹೆಂಡತಿ ಯಾರಿಗೂ ಯಾಗಳಿಗೂ ಸುಳ್ಳು ಹೇಳದಿಲ್ಲ ನನ್ನ ಹೆಂಡತಿ ಹತ್ರ ಎಷ್ಟು ಹಾಕ್ರಿ ಅಂತ ಕೇಳಿ ನಿಮ್ಮ ಹೆಂಡತಿ ಊರಂಗೆ ಇಪ್ಪದಿಲ್ಲ ಅಮ್ರ ನಮ್ಮ ಹೆಂಡತಿ ಊರಂಗೆ ಇಪ್ಪದು ಅದೇ ಮನೆಗಳಿಗೆ ಮಾಡ್ತಾರೆ ಮತ್ತೆ ಒಂದೇ ಹೆಂಡತಿ ಇಪ್ಪದು ಊರಂಗಿಲ್ಲ ಅಂತ ಮನೆ ಹೆಂಡತಿ ಮನೆ ಹೆಂಡತಿ ಸ್ವಂತ ಹೆಂಡತಿ ಸ್ವಂತ ಹೆಂಡತಿ ಇಪ್ಪದು ಮತ್ತೆ ಬಾಡಿಗೆ ಹೆಂಡತಿ ಇಪ್ಪದಿಲ್ಲ ನನ್ನ ಹೆಂಡತಿ ಅವ್ರ ಹೆಂಡತಿ ಒಟ್ಟಿಗೆ ಅಡುಗೆ ಮಾಡುದು ಸರ್ ನಿಮ್ಮ ಹೆಂಡತಿ ಅವ್ರ ಹೆಂಡತಿ ಇಬ್ರು ನಾವು ಲೋನ್ ಗಳನ್ನ ಸರಿಯಾದ ಸಮಯಕ್ಕೆ ಸರಿಯಾದ ಗಳಿಗೆಗೆ ಸರಿಯಾದ ಗಂಟೆಗೆ ಮಾಡಿದ್ದೇವೆ ಅಲ್ಲ ಊರಿಗೆ ಕೇಳಿ ನಮ್ಗೆ ಯಾರು ಹಂಗೆ ಹೇಳ್ತಾರೆ ಬಿಸ್ನೆಸ್ ಉಂಟು ಕೋಳಿ ಬಿಸ್ನೆಸ್ ಉಂಟು ಮಟನ್ ಬಿಸ್ನೆಸ್ ಉಂಟು ಯಾವ್ದಿಲ್ಲ ನೆಲ್ಗಡ್ಲೆ ವ್ಯಾಪಾರ ನೆಲ್ಗಡ್ಲೆ ಇತ್ತ ಗೋಧಿ ವ್ಯಾಪಾರ ಇತ್ತ ಮಡ್ಲಡಿ ವ್ಯಾಪಾರ ಈ ಸಲಿಗೆ ಆಪಲ್ ಹಾಕು ಅಂತ ಹೇಳಿ ಹೊರಟಿತ್ತ ನಮ್ ಬೈಕ್ ಕಡೆ ಹಂಗೆ ಆಪಲ್ ನಂದು ಕಬ್ಬು ಆಮೇಲೆ ಆಪಲ್ ಆಪಲ್ ಕಬ್ಬು ಕಬ್ಬು ಈಗ ನಮ್ಗೆ ಈಗ ನೀವು ಕಬ್ಬು ಬೆಳೆಗೆ ಈಗ ನೀವೀಗ 20 ಲಕ್ಷ ಸಾಲ ಕೊಟ್ಟರೆ ಎಕರೆಗೆ 1 ಲಕ್ಷ ಅಲ್ಲ ಎಕರೆಗೆ 1 ಲಕ್ಷ ಹೇಳ್ರಿ 20 ಎಕರೆಗೆ 20 ಲಕ್ಷ ಆಯ್ತು 20 ಲಕ್ಷ ಕೊಟ್ರೆ ಅದು ಆನೆಗೆ ನೀವು ಬಂದ ನಮ್ಮ ಬೈಕ್ ಅಡಿ ಸಾಲಂಗೆ ಹಳಿ ಸಾಲಂಗೆ ಆನೆ ಎಲ್ಲ ಬತ್ತಲ್ಲ ಸ್ವಲ್ಪ ಎಕ್ಸ್ಟ್ರಾ ಲೋನ್ ಕೊಡ್ತೀರಾ ಬೇಲಿ ಹಾಕೋಕೆ ನಾನು ನಮ್ಮ ಬ್ಯಾಂಕಿನ ಸೈಡ್ ಇಂದ ನಿಮಗೆ ಲೋನ್ ಕೊಡ್ಕರೆ ಫಸ್ಟ್ ಮೊದಲಿನ ಲೋನ್ ಇದ್ ಬಗ್ಗೆ ನಂಗೆ ಡೀಟೇಲ್ ಬೇಕು ಎರಡನೇದು ಅಲ್ಲ ಪೂರ್ತಿ ಕೇಳಿ ಪೂರ್ತಿ ಕೇಳಿ ನಮ್ಮ ಪಂಚಾಯತ್ ಅಧ್ಯಕ್ಷರಿದ್ರೆ ನಂಗೆ ಎರಡನೇದಾಯಿ ನಂಗೆ ಈ ಹೊತ್ತಿನ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಆರ್ ಟಿ ಸಿ ಆಧಾರ್ ಫೋಟೋ ಇದೆಲ್ಲ ಡೀಟೇಲ್ ನಾವು ರಿಟರ್ನ್ ಮನೆಗೆ ಹತ್ತಲ್ಲ ಈಗ ರಿಟರ್ನ್ ಫೈಲ್ ಮನೆಗೆ
ಈಗ ಎಂತ ಗೊತ್ತಾ ಮೇಡಮ್, ನಂಗೊಂಚೂರು ಸ್ವಲ್ಪ ಜಾಸ್ತಿ ಲೋನ್ ಬೇಕಿದೆ. ಆಪಲ್ ಬೆಳುಗ್ಗೆ ಸ್ವಲ್ಪ ತಂಪು ಹಿಡ್ಕಂ, ಮೇಲಿಂದ ಇದು ಮಡ್ಲಿದ್ದು ಇದು ಹಾಕಿ ಸೈಡ್ ಒಂದು ಹತ್ತು ಎಸಿ ಹಾಕು ಹೇಳಿ ಸರ್. ಅದಕ್ಕಿಂತ ಒಂದು ಒಳ್ಳೆ ಒಳ್ಳೆ ಐಡಿಯಾ ಕೊಡುದ ನಿಮ್ಗೆ, ಅದಕ್ಕಿಂತ ನೀವು ಅದೇ ಅಮೌಂಟ್ ತಕೊಂಡ್ರೆ ಕಾಶ್ಮೀರದಲ್ಲಿ ಆಪಲ್ ಬೆಳೆಸಿ ಅಲ್ಲ ಜಾಗ ತಕೊಂಡ್ರೆ. ಹಂಗೆ ನಾನು ಹೇಳ್ತೀನಿ, ನಾನು ಮಧ್ಯಾಹ್ನ ನಿಮ್ಮ ಹೆಂಡತಿ ಇಲ್ಲಿ ಇಲ್ಲ, ಒಂದು ಗಂಟೆಗೆ ನಾನು ಮನೆ ಬರ್ಕ, ನಾಲ್ಕು ಗಂಟೆವರೆಗೆ ಮನೆ ಹೆಂಗ ಇರಕ್ಕೆ, ಕಡೆಗೂ ಹಾಯ್ ಹೆಂಗ ಹೋಗ್ಬೋದು ಅಷ್ಟು ದೂರ? ಫ್ಲೈಟ್ ಹೋಗಿ ಬನ್ನಿ ಸರ್. ಅಲ್ಲ ಮಂಗಳೂರಲ್ಲಿ ಹೋಯ್ಕಲ್ಲ ಹಂಗರೆ, ಹಂಗ ನಾವು ಹಾಗೆ ಮಾಡುವ, ಒಂದು ತಕಂಬ ಲೋನ್ ಮಾತ್ರ 7 ಪಟ್ಟು ಜಾಸ್ತಿ ಕೊಡ್ತೀನಿ. ಸಾಲ ಕೊಡಿ ಅಂದ್ರೆ ನಾನು ಇಪ್ಪದಿಲ್ಲ, ನಾನೆಲ್ಲೋ ಇರ್ತೀನಿ, ನಾನು ಬೇರೆ ಬೇರೆ ಕೊಟ್ಟ ನಿಮಗ್ ಲೋನ್ ಕೊಟ್ಟ ನಾ ಮನೆಗೆ ಹೋಯ್ ಕೂಕಂ ನಮ್ನಿಯಾರೇ ಮೇಡಮ್. ಅಲ್ಲ ನೀವು ಮನೆಗೆ ಹೋಗ್ತಿರಲ್ಲ ದಿವಸ ಆರ್ಕ್ ಪರ್ಮನೆಂಟ್ ಮನೆ ಕೂಕಂ ನಮ್ನಿ ಯಾರ ಈಗ ಜೊತೆ ಮೇಡಮ್. ಬ್ಯಾಂಕ್ ಎಂತಕ್ಕೆ ಸಾಲ ಕೊಡಲಿಕ್ಕಾಗಿ ಸಾಲ ರೈತರ ಬ್ಯಾಂಕ್ ಇಪ್ಪದಕ್ಕೆ ರೈತರಿಗೆ ಸಾಲ ಕೊಡ್ಲಿಕ್ಕೆ ನಾವೀಗ ರೈತ ಸಂಘದಿಂದ ಹೋರಾಟ ಮಾಡಿದ್ರು. ಅವ್ರು ಹ್ಯಾಂಗ ಲೋನ್ ಕೊಡುದಿಲ್ಲ ನಮ್ಗೆ, ಉಗ್ರ ಹೋರಾಟ ಹೋರಾಟ ಮಾಡುದೆ, ಉಗ್ರ ಹೋರಾಟ ಮಕ್ಕಳನ್ನ ಕರ್ಕ ಬಂದು ಇಲ್ಲಿ ಬೀದಿಯಲ್ಲಿ ಕೂರ್ಸುದೆ ಆಮರಣ ಅಂತ ರೋಡ್ ಅಲ್ಲೇ ಉಪವಾಸ. ಶಾಮಿಯನ್ ಯಾರಿಗೆ ಹೇಳುವ ಆಮರಣ ಶಾಮಿಯನ್ನು ಹಾಕುದ್ರೆ ಅಡ್ಡಿಲ್ಲ ಹೋದ ವರ್ಷದ ಮಾಡಿ ಕೊಡ್ಲಿಲ್ಲ ಮಾರೆ ನಾವಿನ್ನು. ಹೌದಲ್ದ ಪದೇ ಪದೇ ಫೋನ್ ಮಾಡ್ತಿದ್ದ ನಮ್ಮ ಚಿದಂಗ್ ಹೇಳುವ ಆಮರಣ ಅಂತ ಉಪವಾಸ ಎಂತ ಇದ್ರು ಮಧ್ಯಾಹ್ನ ಬಿರಿಯಾನಿ ಒಂದು ಹೇಳಿ ನಮ್ಮಿಬ್ರಿ ಫುಲ್ ಇರ್ಲಿ ಅವ್ರಿಗೆಲ್ಲ ಅರ್ಧ ಅರ್ಧ ಹೇಳಿ ನಾವು ನಮ್ಮ ಸಂಘಟನೆಗಳಿಂದ ನಾವು ಹೋರಾಟ ಮಾಡ್ತೇವೆ, ನೀವು ಲೋನ್ ಕೊಡ್ತಾ ಇಲ್ಲ ಹೇಳಿ ಮಾಡ್ತೇವೆ. ಈಗ ಕೃಷಿಕರಿಗೆ ಲೋನ್ ಕೊಡದಿದ್ದರೆ ನಮ್ಮ ಕೃಷಿ ಬ್ಯಾಂಕ್ ಯಾಕೆ ವಿಷ್ಣು ಕೃಷಿ ಸಾಲ ಕೊಡ್ಬೇಕು, ಭೂ ಸಾಲ ಕೊಡ್ಬೇಕು, ಹೌದು ಕಡೆ ಕೃಷಿ ಹಾಳಾರು ಸಾಲ ಕೊಡ್ಬೇಕು, ಹೌದು ಜಾನುವಾರು ಸಾಗಣೆ ಕೊಡ್ಬೇಕು, ಕೊನೆಗೆ ಸಾಲ ಮನ್ನಾ ಮಾಡ್ಬೇಕು, ಸಾಲ ಮನ್ನಾ ಕಡಿಕೆ ಆಯ್ತಾ, ಮತ್ತೆ ಏನಾದ್ರು ಅಭಿವೃದ್ಧಿಗೆ ಸಾಲ ಕೊಡ್ಬೇಕು, ಹೌದು ಇಷ್ಟೆಲ್ಲ ಸಾಲಗಳಿದ್ದು ನಮ್ಮಂತ ಕೃಷಿಕರಿಗೆ ಸಾಲ ಕೊಡುದಿಲ್ಲ ಅಂದ ಮೇಲೆ ಏನು ನಮ್ದೇ ಬ್ಯಾಂಕ್ ಅಲ್ಲಿ ನಿಮ್ದೇ ಬ್ಯಾಂಕ್ ಅಲ್ಲಿ ಈ ತರ ಫೆಸಿಲಿಟಿ ಸಿಗದೆ ರೈತರೆಲ್ಲ ಹೋಗಿ ಬೆಂಗಳೂರಿಗೆ ಹೋಗಿ ದುಡಿಲಿಕ್ಕೆ ಬೇರೆ ಬೇರೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ನಾಳೆ ಅಕ್ಕಿ ಭತ್ತ ಬೇಳೆ ಗೋಳೆ ಎಲ್ಲ ಮಾಡದಿದ್ರೆ ಅಂತ ಕೃಷಿಕರಿಗೆ ಅಷ್ಟು ಮಾನ ಮರೆದಿಲ್ಲ ಮತ್ತೆ ಕೃಷಿಕನ ಕಗ್ಗೋಲೆ ಹಿಂಗೆ ಮಾಡಿ ಅಲ್ಲಿ ಆಚೆ ಅಲ್ಲಿ ಉತ್ತರ ಕರ್ನಾಟಕದಂಗೆಲ್ಲ ಎಲ್ಲ ಸುಸೈಡ್ ಮಾಡ್ಕಂತ ಇದ್ರ ಲೋನ್ ಕೊಡದೆ. ನಾವು ಒಂದು ಕೆಲಸ ಮಾಡುವ, ನಾವು ಎಲ್ಲಾರು ನಾವು ಎಣ್ಣೆ ತಕೊಂಡಾರೆ ಮೇಡಮ್ ಅವ್ರ ಹೆಸರು ಹೇಳಿ ಮೇಡಮ್ ಹೆಸರು ಎಂತ ನಿಮ್ದು ಬೇಡ ಹಳಿ ಮೇಡಮ್ ಇದು ಹೆಸರು ಹಾಕು ತೊಂದ್ರೆ ಇಲ್ಲ ಬೇಡ ಬೇಡ ಅವ್ರು ಒಳ್ಳೆಯವ್ರು ಕೊಡ್ಲಿಲ್ಲ ಹೇಳುದಿಲ್ಲ ನಿಮ್ಗೆ ಅವ್ರು ಸಾಲ ಕೊಟ್ಟಿರ ಇವ್ರು ಕೊಡುದಿಲ್ಲ ಅಂದ್ರೆ ಚೀಫ್ ಮಿನಿಸ್ಟರ್ ಎಲ್ಲ ಬಪ್ಪದು ರೈತರಿಗೆ ಅಷ್ಟು ಮಾಡ್ತೇನೆ ಕೊಡ್ತೇನೆ ಎಂಬುದು ಅವರೆಲ್ಲ ಕೊಡುದು ಇವ್ರು ಒಳಗಾಕಿ ಇಟ್ಕೊಂಬುದು ಎಂತ ಮಾಡ್ಬೇಕು ಮತ್ತೆ ಇವ್ರಿ ಬೇಕಪ್ಪರಿಗೆಲ್ಲ ಒಳಗೆ ನೋಡಿ ಕೊಟ್ಕೊಂತಾರೆ ಅಲ್ಲ ಸಬ್ಸಿಡಿ ಆ ಸಬ್ಸಿಡಿ ತಿಮ್ಮುದು ಬೇಕಪ್ಪರಿಗೆಲ್ಲ ಕೊಡುದು ಸಾಲ ಇವರೇ ಕಟ್ಟುದು ಸಾಲ ಮನ್ನಾದ್ದು ನಾವು ಕಟ್ಲಿಲ್ಲ ಅಂತ ನಾವು ಕಟ್ಲಿಲ್ಲ ಈಗ ಸುಮ್ಮನೆ ಕಾಣ ನಾವು ಇಷ್ಟೆಲ್ಲ ಮಾತಾಡೋದು ಕಾಣ ಉಪವಾಸ ಮಾಡ್ರೆ ಒಂದ್ ಫುಲ್ ಬಿರಿಯಾನಿ ಸಾಕಾಗ್ಲ ಒಂದ್ ಎರಡ್ ಮೂರು ಬಿರಿಯಾನಿ ನಾ ಮಾತಾಡುವ ಸಿಟಿ ಬದತ್ತಂಗೆ ಇಷ್ಟು ಮಾತುಗಳನ್ನ ನೀನ್ ಮ್ಯಾನೇಜರ್ ಹೇಳ ಮೇಡಮ್ ಕೇಳ್ರಿ ಅಲ್ಲ ಇನ್ನೊಂದ್ಸಲ ಹೇಳಕ್ಕ ಬೇಡ ಅಲ್ಲ ಕೇಳಲಿಲ್ಲ ಅವರಿಗೆ ನೀ ಹೇಳಕ್ ಈಗ ಹೇಳಲ್ಲ ಮೇಲ್ ಸಿಸಿ ಟಿವಿ ಎರಡಿತ್ತು ಕಂಡಿರ ಹಂಗಂದ್ರೆ ಎಂತದ ಕ್ಯಾಮರಾವ ಕ್ಯಾಮರಾ ಕ್ಯಾಮರಾ ಇದ್ ನಾವು ಹೆದರ್ಕಂತ
ನಾವು ಪಿಕ್ಚರ್ ಕ್ಯಾಮರಾ ಕಾಣಲಿಲ್ಲ. ಕಬಡ್ಡಿ ಕಬಡ್ಡಿ ಟೂರ್ನಮೆಂಟ್ ಹಂಗ ನಾಲ್ಕು ಬಜಿ ಕ್ಯಾಮರಾ ಇಡ್ತೀವಿ. ನಾವು ಡೈಜಿ ಒಳಗೆ ದೊಡ್ಡ ಕ್ಯಾಮರಾ ಇಲ್ಲ. ಲಾಸ್ಟ್ ಟೈಮ್ ಕೌಂಚ ಬಿದ್ದಿದ್ದ ಅದ್ರಂಗೆ ಡೈಜಿ ಒಳಗೆ ಸೀ ದೊಡ್ಡ ಕ್ಯಾಮರಾ ಎಲ್ಲ ಕಾಣಲಿಲ್ಲ. ನಾವು ಮತ್ತೆ ಮಿಚಿ ಟುದ್ದ ಐಟಿ ದೊಡ್ಡದಲ್ಲ ಇದೆಲ್ಲ ಸಣ್ಣ ಸಣ್ಣ ಅಂತ ನಮಗೆ ಇದೆಲ್ಲ ವ್ಯಕ್ವನ. ಮತ್ತೆ ಕ್ಯಾಮರಾ ಎಲ್ಲ ನಮಗೆ ಕ್ಯಾಮರಾ ಐಡಿ ಬೇಕಾದ್ರೆ ಪಿಕ್ಚರ್ ಆಕ್ಟರನ್ನ ಹೀರೋಯಿನ್ ಗಳು ಕರ್ಕ ಬಂದಿವಿ. ನಮ್ಗೆ ಸಂಬಂಧ ಇಲ್ಲ. ನಮ್ಗೆ ಲೋನ್ ಬೇಕೇ ಬೇಕು. ಈಗ ಕೊಡ್ತೀರಾ ಇಲ್ಲಿ ಅಂತಂದು ಹೇಳಿ ಒಂದ್ ಲಾಸ್ಟಿಗೆ ಒಂದ್ ಮಾತು ಹೇಳಿ ಕಂಬ ಹೊತ್ತಾಕಿ ಒಂದ್ ಮಾತು ಹೊತ್ತಾಕಿ ಸಮಯ ಹೇಳ್ದೇನೆ ಸಮಯ ಹೇಳ್ದೇನೆ. ನನ್ನೊಂದು ವೋಟ್ ಇತ್ತು ನಿಂಗ ನೆಕ್ಸ್ಟ್ ವೋಟಿಂಗ್ ನಿಲ್ಲೋ ನಾನು ಪಂಚಾಯತ್ ಪ್ರೆಸಿಡೆಂಟ್ಗೆ. ನಾವೇನು ಕಮ್ಮಿ ಅವ್ರ ಅನ್ಕೋಬೇಡಿ. ನೆಕ್ಸ್ಟ್ ಎಲ್ಲ ಮುಂದ್ ಮುಂದುವರೆ ನಾಳೆ ಚೀಫ್ ಮಿನಿಸ್ಟರ್ ಆಯ್ಲಕ್ ಹೇಳುಗಾತ್ಲ ಆಗ ನಿಮ್ಗೆ ನಿಮ್ಮ ಬ್ಯಾಂಕ್ ಅಲ್ಲಿ ಒಂದ್ ದೊಡ್ಡ ಪೋಸ್ಟ್ ಬೇಕಾಬಾರ್ದ ನಿಮ್ಗೆ. ಹೀಗೆಲ್ಲ ಮಾಡ್ರೆ ಇವರೆಲ್ಲ ಈಗ ಪೋಸ್ಟ್ ಕೊಡ್ತಾರ. ಈ ಮಾತು ಹೇಳ ಮುಂಚಿದ ಯಾವ ಮೇಡಮ್ ಅದು ಜ್ಯೋತಿಯಾ? ಜ್ಯೋತಿ ಗಣಂಗಡಿ ಮನೆ ಗಂಡ ಅಡಿಗೆ ಮಾಡ ಪಾತ್ರಿ ತೊಳಿ. ನೀ ಮೇಜ್ ಗುದ್ದಿ ಹೇಳ ಮೇಜ್ ಗುದ್ದಿ ಹೇಳದೆ ಗೊತ್ತಿಲ್ಲ ಮಾರ ಗಾಡಿಗೆ ಕೈ ನೋವು ಹಾಕಿದ್ ಬೇಡ ಬೇಡ ಬೇಡ. ಅದೇ ಕಂಡ್ರೆ ಕುಂಬಾ ಮೇಡಮ್ ಈಗ ಎಂತ ಯೋಚನೆ ಮಾಡ್ರಿ? ನಮ್ಮ ಸಾಲದ ಬಗ್ಗೆ ಮಾತಾಡಿ ಮಾತಾಡಿ. ಮಾತು ಕೈದಾಯ್ತೆ ಏ ಮಾತ್ ಮೇಡಮ್ ಮಾತು ಕೈದಾಯ್ತು ಬಂದ ಮೇಡಮ್ ಬಂದ ಶಾಮಿಯನ್ನ ತಪ್ಪೋದ್ರೊಳಗೆ ಇವ್ರು ಹೆದ್ರಿಕೊಂಡು ಕೂಕಂಡ್ರಿ ಇವ್ರ ಲೋನ್ ಕೊಡ್ತಿರ್ ಕಾಡು ಈಗ ಕಾಣ ಮೇಡಮ್ ಅದೇ ಎಂತ ಒಂದು ಒಂದು ವ್ಯವಸ್ಥೆ ಮಾಡಿ ಅಲ್ಲ ಬೇಗ ರಪ್ಪ. ನಮ್ಗೆ ನಾಳೆ ಬೇಕ ರಪ್ಪ. ಈಗ ಆಪಲ್ ತಪ್ಪು ಕಾಶ್ಮೀರ ಕೋರ್ಟ್ ಅದು ಹೌದು ಬೊಗಳಿ ಅಲ್ಲ ಮಾತಾಡಿ ಮೇಡಮ್ ಬೊಗಳಕ್ ನಿಮ್ಮನ್ ಅಲ್ಲ ಮಾತಾಡಿ ಮಾತಾಡಿ ಅದೇ ಹೆಂಗ ಬತ್ತ ಈಗ ಇಷ್ಟೊತ್ತವರೆಗೆ ಮಾತಾಡ್ರಲ್ಲ ಇನ್ನೀಗ ನಾನ್ ಹೇಳದೆ ಅಂತ ಡಾಕ್ಯುಮೆಂಟ್ ಕೊಡಿ ನಾ ಲೋನ್ ಕೊಡ್ತೇನೆ ಅನ್ನೋರಿ ಹೇಳಿ. ಇದ್ರ ಮೇಲೂ ನೀವು ಮತ್ತೆ ಪುನಃ ಬೇರೆ ಎಂತಾರ ರೀತಿಯಾಗಿ ಹೋತೆ ಅನ್ನೋರಿ ಹೇಳದಿದ್ರೆ ಸಿ ಸಿ ಟಿ ವಿ ಕ್ಯಾಮರಾದಲ್ಲ ನಿಮ್ಮ ವಿದ್ ನಿಮ್ಮ ಫೇಸ್ ನಿಮ್ಮ ಮುಖ ನಿಮ್ಮ ಮಾತುಕತೆ ನಿಮ್ಮ ಸ್ವರ ಎಲ್ಲ ಅದ್ರಲ್ಲಿ ರೆಕಾರ್ಡ್ ಆಯ್ತು ನಮ್ಮ ಹೆಡ್ ಆಫೀಸ್ ಅಲ್ಲ ಅದು ಸೇವ್ ಆಯ್ತು. ಈಗ ನೀವು ಇಲ್ಲಿಂದ ನಂಗೆ ಡಾಕ್ಯುಮೆಂಟ್ ಕೊಟ್ಟು ನೀವು ಲೋನ್ ಎಂತ ಬೇಕು ಅದನ್ನ ತಕೊಂಡು ಹೋದಿದ್ರೆ ಓಲ್ಡ್ ಲೋನ್ ಕ್ಲಿಯರ್ ಮಾಡದಿದ್ರೆ ನೀವು ಓಕೆ. ಇಲ್ಲ ಅಂದ್ರೆ ಒಂದ್ ನಿಮಿಷ ಸರ್ ಇಲ್ಲ ಅಂತ ಹೇಳ್ರೆ ನಿಮ್ ಮೇಲೆ ಏನ್ ಲೀಗಲ್ ಆಕ್ಷನ್ ತಗೊಂಬಕಾತೋ ಅದನ್ನ ನಮ್ಮ ಹೆಡ್ ಆಫೀಸ್ ಸೈಡ್ ಇಂದ ತಕಂತ್ರ. ಯಾಕಂದ್ರೆ ಸರ್ ಒಂದ್ ನಿಮಿಷ ಪೂರ್ತಿ ನಾ ಮಾತಾಡ್ಕಂತೆ. ಯಾಕಂತ ಹೇಳ್ರೆ ನಿಮ್ಮಂತ ಒಂದು ಫೇಕ್ ಐಡೆಂಟಿಫಿಕೇಶನ್ ಅಥವಾ ಫೇಕ್ ದೊಡ್ಡಸ್ತಿಗೆ ಅಲ್ಲ ಒಂದ್ ನಿಮಿಷ ನಿಮ್ಮಂತ ಒಂದು ಫೇಕ್ ದೊಡ್ಡಸ್ತಿಗೆ ದೊಡ್ಡತನ ತೋರ್ಸಕ್ ಬಪ್ಪರಿಂದಾಗಿ ನಿಜವಾದ ಕೃಷಿಕ ಅಲ್ಲ ಅವನ ಬೆಳಿ ಬೆಳಸ್ಕ ಬೆಳವು ಕೈದೆ ಅವನ್ ಸಾಲ ತೀರ್ಸ್ಕಂ ಕೈದೆ ಆ ಬೆಳಿಗ್ಗೆ ಒಂದು ಒಳ್ಳೆ ಬೆಲೆ ಸಿಕ್ಕದೆ ಅವನು ಒದ್ದಾಡ್ತಿದ್ದ. ನಾವ್ ಎಂತ ಮಾಡುದು ಮತ್ತೆ ಕೃಷಿ ಕಾಲದ ಕೇಳಿ ಮಾಡುದಿಲ್ಲ ನಿಮ್ದು ಎಂತದೇ ರೆಕಾರ್ಡ್ ಇಲ್ಲಿ ನಾಳೆ ಶಾಮಿ ಏನಂತ ಕೇಳಕ್ಕೆ ಮಾತಾಡುದು ಅದೇ ನಮ್ದು ಶೇರ್ ಮಾರ್ಕೆಟ್ ಇತ್ತ ಅದೇ ಮಾತಾಡುದು ನಾಳೆ ಶಾಮಿ ಏನಂತ ಕೂಕಂಡು. ಸರಿ ಹಂಗಾರ ಸರ್ ನೀವು ಹೊರಡಿ. ಎಂತ ಹೊರಡುದು ಈಗ ಮಾಡುದಿಲ್ಲ ಅಂತ ಹೇಳುದ ನೀವು? ಇಲ್ಲ ಸರ್ ನಾನು ಯಾಕಂತ ಹೇಳಿದ್ರೆ ಒಂದು ನಂಗೆ ನಿಮ್ದು ನಾನು ಹೇಳಿದ ಡಾಕ್ಯುಮೆಂಟ್ ನಂಗೆ ಬೇಕು. ನಂಗೆ ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳಿದ್ರೆ ನಾನು ಎಂತ ಮುಂದೆ ಮುಂದೆ ಹೋಗಕ್ಕೆ ಆಗ್ತಾ ಇಲ್ಲ. ಆಲ್ರೆಡಿ ನಿಮ್ದು ನಾನು ತೋರಿಸಿದೆ ನಾನು ನಿಮ್ಮ ಡಾಕ್ಯುಮೆಂಟ್ ನಿಮಗೆ ಆಲ್ರೆಡಿ 4 ವರ್ಷದ ಹಿಂದಿಂದ ಅಕೌಂಟ್ ಇದು ನಾನು ಡೀಟೇಲ್ ತೋರಿಸಿದೆ. ಅದು ಇನ್ನೂ ಲೋನ್ ಪೆಂಡಿಂಗ್ ಅಂತ ತೋರಿಸ್ತಾ ಇತ್ತು. ಒಂದು ಲೋನ್ ಪೆಂಡಿಂಗ್ 25 ಅದು ಪರ್ಸ್ನಲ್ ಲೋನ್ ಪೆಂಡಿಂಗ್ 25 ಅದಕ್ಕೆ ಬಡ್ಡಿ ಜಾಸ್ತಿ ಸರ್. ಅದಕ್ಕೆ ಡಾಕ್ಯುಮೆಂಟ್ ಇತ್ತು ನಿಮಗೆ ಕಳಿಸೋ ನೋಟಿಸ್ ಕಳಿಸೋ ಡಾಕ್ಯುಮೆಂಟ್ ಇತ್ತು ಆ ನೋಟಿಸ್ ರಿಟರ್ನ್ ಬಂದದ್ದು ಇತ್ತು ಎಲ್ಲ ವಿಷಯಗಳು ಇತ್ತು. ನಮ್ಮ ಬ್ಯಾಂಕಿನ ಪರ್ಸನ್ ತಡಿ ಒಂದ್ ನಿಮಿಷ ಬ್ಯಾಂಕಿಂದ ಪರ್ಸನ್ ನಿಮ್ಮ ಮನೆಗೆ ಹೋಗಿ ಬಂದು ಅಲ್ಲಿ ನೀವು ಯಾರು ಇಲ್ಲ ಅಂತ ಹೇಳೋ ವಿಷಯಗಳು ನಮಗೆ ಗೊತ್ತಾಯ್ತು. ಇನ್ನು ಇದಕ್ಕಿಂತ ಹೆಚ್ಚು ನಂಗೆ ಎಂತ ಮಾಡೋಕಾತ್ಲ ಸರ್. ನೀವು ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ನಂಗೆ ಕೊಡ್ತೀರ್ಯಾ ನಾನು ಲೋನು ಅದನ್ನ ಚೆಕ್ ಮಾಡಿ ಅದಕ್ಕೆ ಎಷ್ಟು ಲಕ್ಷನ ಎಷ್ಟು ಸಾವಿರನ ಎಂತ ಕೊಡಕತ್ತ ಅದು ಕೊಡ್ತೆ ಇಲ್ಲ ಅಂದ್ರೆ ಇಲ್ಲ ಸಾರಿ. ಅಲ್ಲ ನಿಮ್ಗೆ ಓಕೆ ಅದು ಕಂಪ್ಯೂಟರ್ ಸಮಯ ಇಲ್ಲ ಅದು ಸಿ ಸಿ ಅಂತ ಅಲ್ಲ ಸಿ ಸಿ ಅದು ಸಮಯ ಇತ್ತ ಹೌದು ಅದೆಲ್ಲ ಬೇಡ ಸುರೇಶ್ ನಿಂಗೆ ಹೇಳುವ ಸುರೇಶ್ ಅವ ಸುರೇಶ್ ಯಾರು ಸೈಕಲ್ ಅಂಗಡಿ ಸೈಕಲ್ ಅಂಗಡಿ ಅಲ್ಲ ಮಾರಾಯ
ಅವ ಗಾಡಿ ಗಾಡಿ ವ್ಯಾಪಾರ ಎಲ್ಲ ಮಾಡ್ತಲ್ಲ ಆಚೆ ಈಚೆಗೆ, ಹಾ ಆಚೆ ಈಚೆ ಗಾಡಿ ಆಚೆ ಈಚೆಗೆ ವ್ಯಾಪಾರ ಮಾಡ್ತಲ್ಲ ಬ್ರೋಕರ್, ಹಾ ಅವನ ಹೇಳಿ ಎಲ್ಲ ಮಾಡಿ ಕೊಡ್ತಾವ ಅದನ್ನ ತಂದು ಜರ್ಸುವ ಗೊತ್ತಾಯ್ತಾ. ನಾವು ಹೋದ ವರ್ಷ ಹಂಗೆ ಮಾಡದಲ್ಲ 5 ವರ್ಷದಿಂದ ಅದು ಅವನ ಹತ್ರ ಮಾಡುವ, ಇವರು ಜರ್ಸುವ, ಇವರು ಕೊಟ್ಟರೆ ಆಯ್ತಲ್ಲ, ಕೊಡ್ದಿದ್ರೆ ನಿಮ್ದು ಒಂದೇ ಬ್ಯಾಂಕ್ ಜೆರಾಕ್ಸ್ ಮಾಡಲು ಮಾಡಿ ಕೊಡ್ತಾರ, ಅದು ಕೊಡ್ದಿದ್ರೆ ಇವ್ರದ್ದು ಒಂದೇ ಬ್ಯಾಂಕ್, ನಿಮ್ದು ಒಂದೇ ಬ್ಯಾಂಕ್ ಬೇರೆ ಬ್ಯಾಂಕ್ ಅಪ್ಪಂತಾಯ್ತು ಬನ್ನಿ ಬನ್ನಿ ಅಂತ ಹೇಳಿದ್ರು. ಈಗ ನಾನು ಸುಳ್ಳು ಹೇಳುದಿಲ್ಲ, ಸತ್ಯ ಹೇಳ್ತೆ. ನಂದು 20 ಎಕ್ರೆ ಇಲ್ಲ, 20 ಎಕ್ರೆ ಅದು 10 ಎಕ್ರೆ ಕುಮ್ಕಿ, ಅಲ್ಲಿದ್ದದ್ದು 8 ಎಕ್ರೆ ನನ್ನ ಜಾಗ ಇತ್ತು 8 ಎಕ್ರೆ. ಆ 8 ಎಕ್ರೆ ನಮ್ದು KSRTC ಅದು ಕೊಟ್ರ ಅತ್ತ ನಿಮ್ದು ಪಟ್ಟ ಜಾಗ ಅಂತ ಹೇಳ್ತಾರೆ, ಪಟ್ಟ ಜಾಗ 8 ಎಕ್ರೆ ಇತ್ತು. ಅದ್ರದ್ದು ಡಾಕ್ಯುಮೆಂಟ್ ತಕ ಬನ್ನಿ, RTC ಪಹಣಿ ಅಂತ, ಅದನ್ನ ತಕೊಂಡ್ ಬನ್ನಿ. ಪಹಣಿ 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 ಅದನ್ನ ತಕೊಂಡ್ ಬನ್ನಿ. ಅದನ್ನ ತಕೊಂಡ್ ಬಂತ ನಂಗೆ ಕೊಡಿ, ನಾನು ಅದನ್ನ ಚೆಕ್ ಮಾಡ್ತೆ. ಎಂತ ಗೊತ್ತ ಮೇಡಮ್, ನಮ್ದು ಹೊಳಿ ಬದಿ ಅಲ್ಲ, ಇಳ್ತದಂಗ ನಮ್ಗ ಗುಮ್ಕಿ 12 ಎಕ್ರೆ ಬತ್ತ, ಬರ್ತಾ ಇದ್ದಾಗ 10 ಎಕ್ರೆ ಹತ್ತ, ಅದು ಆಚೀಚಿ ಆತೇ ಇರತ್ತೆ. ಅದ್ ನಮ್ದೇ ಜಾಗ, ಹೊಳಿ ಬದಿವರೆಗೂ ನಮ್ದೇ. ನಿಮ್ದು ಕುಮ್ಕಿ ಜಾಗ ನಂಗೆ ಬೇಡ ಸರ್, ಅದಕ್ಕೆ ನಂಗೆ ಅಲ್ಲ ಹಂಗೆ ಹತ್ತಲ್ಲ. ಏ ವಿಷ್ಣು, ನಿಮ್ದು RTC ಜಾಗವೇ, ನಿಮ್ದು RTC ಎಷ್ಟಿತ್ತು? 9 ಎಕ್ರೆ. RTC ಏನಿತ್ತ ಅದನ್ನ ತಕೊಂಡ್ ಬನ್ನಿ, ಅದ್ರ ಮೇಲೆ ಡಿಸೈಡ್ ಮಾಡುವ. ಈ ಕಬ್ಬು ಬೆಳೆದ ಆದ್ಮೇಲೆ ಒಂದ್ ಡಬ್ಬಿ ಬೆಲ್ಲ ಕೊಡತ್ ಕಬ್ಬೆಲ್ಲ ಬೆಳೆದ ಆದ್ಮೇಲೆ. ಹಲೋ ಸರ್, ಎಟ್ ಪ್ರೆಸೆಂಟ್ ನನ್ನ ಕ್ಯಾಬಿನ್ ಅಲ್ಲಿ CCTV ಇತ್ತಲ್ಲ ಸರ್, ಅದು ರೆಕಾರ್ಡ್ ನಿಮ್ದು ಅಲ್ಲಿ ರೆಕಾರ್ಡ್ ಇತ್ತಲ್ಲ, ಆತಾಯ್ತಲ್ಲ. ಓಕೆ ಸರ್, ನಂಗೊಂದು ಹೆಲ್ಪ್ ಆಯ್ತು ಸರ್. ಹಾಂ, ಎಂತ ಅಂತ ಹೇಳಿದ್ರೆ ಅಲ್ಲಿದ್ದು CCTVದು ಅದೊಂದಿಷ್ಟು ಕಾಪಿ, ಈಗ ಎಟ್ ಪ್ರೆಸೆಂಟ್ ಇಬ್ಬರು ಪರ್ಸನ್ ನನ್ನ ಆಚೆ ಈಚೆ ಕೂತಿರಲ್ಲ ಸರ್, ಅದ್ರದ್ದೊಂದಿಷ್ಟು ಕಾಪಿ ಇತ್ತಲ್ಲ ವಿಡಿಯೋ ಕಾಪಿ, ಅದನ್ನ ಪೊಲೀಸ್ ಸ್ಟೇಷನಿಗೆ ಒಂದು ಇಮೇಲ್ ಮಾಡಿ ನಾನು ಅಲ್ಲಿಗೊಂದು ಕಂಪ್ಲೇಂಟ್ ಮಾಡ್ತೆ, ಇವರಿಬ್ರು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ರು. ಹಾಂ, ಆಕ್ಚುಲಿ ನಮ್ಮ ಬ್ಯಾಂಕಿಗೂ ಅವ್ರು ಲಾಸ್ಟ್ ಟೈಮ್ ಒಂದು 4 ಇಯರ್ಸ್ ಬ್ಯಾಕ್ ಮೇ ಬಿ 4 to 5 ಇಯರ್ಸ್ ಬ್ಯಾಕ್ ಬಂದ ಲೋನ್ ಅಂದಲ್ಲಿ ಹೇಳಿ ಎಲ್ಲ ಫೇಕ್ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ನಮ್ಮ ಜ್ಯೋತಿ ಮ್ಯಾಮ್ ಜೊತೆ ಇದ್ ಮಾಡಿರೋರು, ಫೇಕ್ ಆಗಿ ಲೋನ್ ತಕೊಂಡು ಹೋಯ್ರ. ಹಾಂ, ಕುಮ್ಕಿ ಜಾಗಕ್ಕೂ ಎಲ್ಲ ಇದು ಮಾಡಿರೋರು. ಹಾಂ ಸರ್, ಡಾಕ್ಯುಮೆಂಟ್ ಒಂದು ನಮ್ಮ ಬ್ಯಾಂಕ್ ಮಾತ್ರ ಅಲ್ಲ ಸರ್, ಸುಮಾರು ಬ್ಯಾಂಕಲ್ಲಿ ಹಂಗೆ ಮಾಡಿರ. ಜ್ಯೋತಿ ಮ್ಯಾಮ್ ನಂಗೆ ಆಗಲ್ಲ ಕಾಲ್ ಮಾಡ್ದಲ್ಲ ಅವ್ರು ಹೇಳಿರ, ಅದೇ ಇಷ್ಟು ಡಾಕ್ಯುಮೆಂಟ್ ಒಂದು 8 ಸೆಂಟ್ಸೋ ಒಂದು 10 ಸೆಂಟ್ಸಿದೋ ಜಾಗ ಇಟ್ಕೊಂಡು ಎಕ್ರೆಗಟ್ಲಿ ಅಂದಲ್ಲಿ ಹೇಳ್ಕೊಂಡು ಎಲ್ಲ ಬದಿ ಬ್ಯಾಂಕ್ ಹಂಗೆ ಲೋನ್ ತೆಗೆದು ಒಟ್ಟು ರಾಶಿ ಮಾಡಿರ. ಸೊ ಹಂಗಾಗಿ ನಂಗೆ ಪೊಲೀಸ್ ಸ್ಟೇಷನಿಗೆ ಅದೊಂದು ಕಾಪಿ ಮೇಲ್ ಮಾಡಿ, ಮೇಲ್ ಮಾಡಿ ಯಾರ ಕೂಡ ನಂಗೊಂದು ಮಿಸ್ ಕಾಲ್ ಕೊಡಿ, ನಾನು ಇಲ್ಲಿನ ಪೊಲೀಸ್ ಸ್ಟೇಷನಿಗೆ ಕಾಲ್ ಮಾಡಿ ನಾ ಹೇಳ್ತೇವ್ರಿ. ಇಲ್ಲ ಇದ್ರು ಇಲ್ಲ ಇದ್ರು ಎಲ್ಲಿಗೆ ಹೋಗ್ತು ಇಲ್ಲ ಅವರು ನನ್ನ ಹತ್ರ ಮಾತಾಡ್ತಾ ಇದ್ರು. ಹಾಂ ಸರಿ, ಓಕೆ ಓಕೆ, ಥ್ಯಾಂಕ್ ಯು ಸರ್. ಇದ್ರಲ್ಲ ಮೇಲ್ ಹೋಯ್ತು ಪೊಲೀಸ್ ಸ್ಟೇಷನ್ಗೆ, ಮೇಲಾರು ಹಾಕಿ ಕೆಳಗಾರು ಹಾಕಿ ನಮ್ಗೆ ಎಂತ ನನ್ನ ಟೆನ್ಷನ್ ಇಲ್ಲ, ನಮ್ ಟೆನ್ಷನ್ ಇಲ್ಲ. ನಮ್ಮ ಬ್ಯಾಂಕಿಂದ ಮ್ಯಾನೇಜರ್ ಕಾಲ್ ಮಾಡ್ತಾ ಇದೆ ಸರ್. ಹಾಂ ನಮಸ್ತೆ ಸರ್. ಹಾಂ ಇಲ್ಲ ಇಲ್ಲ ಸರ್, ಒಂದು ಸ್ವಲ್ಪ ಅರ್ಜೆಂಟ್ ನಮ್ದು ಇಲ್ಲ, ನಿಮ್ಗೊಂದು ಮೇಲ್ ಬಂದಿತ್ತು ಅದಿಬ್ರು ಪರ್ಸನ್ ಮೇಲೆ ಕಂಪ್ಲೇಂಟ್ ಹಾಕಿತ್ತು. ಹಾಂ ಓಕೆ, ಹಾಂ ಥ್ಯಾಂಕ್ ಯು ಸರ್. ಹಾಂ ಇದ್ರು ಇದ್ರು ಇಲ್ಲ ಇದ್ರು. ಹಾಂ ಹೌದು, ಕೊಡ್ಕವ್ರಿ ಫೋನ್. ಇಲ್ಲ ಸರ್, ಎಂತ ಗೊತ್ತಾ, ಇವರಿಂದ ಇಂಥ ಫೇಕ್ ಜನರಿಂದ ನಿಜವಾದ ಕೃಷಿಕರಿಗೆ ತೊಂದರೆ ಆತಿತ್ತು ಸರ್, ಅದಕ್ಕೋಸ್ಕರ ನಾನು ಈ ಆಕ್ಷನ್ ತಗೊಂಡ್ಕಾಯ್ತು ಸರ್. ಇದ್ರ ಬಗ್ಗೆ ನೀವು ಇದನ್ನ ಕಂಟಿನ್ಯೂ ಮಾಡಿ ಈ ಕೇಸನ್ನು. ಹಾಂ ಪ್ಲೀಸ್, ಅದು CCTV ಎಲ್ಲ ಒಂದು ಚೆಕ್ ಮಾಡಿ ಎಲ್ಲ ಇದು ಮಾಡಿ, ನನ್ನ ಸೈಡಿಂದ ಡಾಕ್ಯುಮೆಂಟ್ ಎಲ್ಲ ನಾನು ಕೊಡ್ತೆ ಸರಿ. ಓಕೆ ಸರ್, ಥ್ಯಾಂಕ್ ಯು.